ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಎಲ್ಲ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ರಷ್ಯಾ ವಿತ್ಡ್ರಾಸ್ ಫ್ರಾಮ್ ಇಟ್ಸ್ ಸ್ನೇಕ್ ಲ್ಯಾಂಡ್ ಸ್ನೇಕ್ ಐಲ್ಯಾಂಡ್. ಸೊ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ರಷ್ಯನ್ ಟ್ರೂಪ್ಸ್ ಇದಾವಲ್ಲ ಅವ್ರ ಎಲ್ಲಿಂದ ವಿತ್ಡ್ರಾ ಮಾಡ್ಕೊಂಡಿದಾರಪ್ಪ ಅಂದ್ರೆ ಸ್ನೇಕ್ ಐಲ್ಯಾಂಡ್ ಇಂದ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ರಿ, ರಷ್ಯನ್ಸ್ ಏನ್ ಹೇಳ್ತಿದಾರಂದ್ರೆ, ಯಾಕೆ ನಾವು ಸ್ನೇಕ್ ಐಲ್ಯಾಂಡ್ ಇಂದ ಟ್ರೂಪ್ಸ್ ನ ವಿತ್ಡ್ರಾ ಮಾಡ್ಕೊಂಡ್ರೆ, ಈಗೇನು ಯುನೈಟೆಡ್ ನೇಷನ್ ಹ್ಯುಮಾನಿಟೇರಿಯನ್ ಏಡ್ ನಡೀತಿದೆಯಲ್ಲ, ಅಂದ್ರೆ ವಿಶ್ವಸಂಸ್ಥೆ ಏನು ಮಾನವ ಹ್ಯುಮಾನಿಟೇರಿಯನ್ ಏಡ್ ಏನ್ ನಡೀತಿದೆಯಲ್ಲ ಅದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ವಿ ಅಂದ್ರೆ, ನಾವು ಆಯಾ ಐಲ್ಯಾಂಡ್ ಇಂದ ಏನ್ ಮಾಡಿದ್ವಿ ಅಂದ್ರೆ ಫೋರ್ಸ್ ಅನ್ನ ಹಿಂತಗೊಂಡಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಇದೇನಪ್ಪಾ ಅಂದ್ರೆ ಒಂಥರ ಗೆಸ್ಚರ್, ಗುಡ್ ವಿಲ್, ನಾವೇನಂದ್ರೆ ಒಳ್ಳೆ ಶುಭಾಶಯಗಳನ್ನ ಕಳಿಸ್ತಿದ್ವಿ ಯಾವ್ದಕ್ಕಂದ್ರೆ ಯುನೈಟೆಡ್ ನೇಷನ್ಸ್ ಎಫರ್ಟ್ಗೆ ಅಂತ ಅವ್ರು ಹೇಳ್ತಿದ್ರೆ. ಅದೇ ತರನಾಗಿ ಉಕ್ರೇನಿಯನ್ಸ್ ಏನ್ ಹೇಳ್ತಿದ್ರು ಅಂದ್ರೆ, ಇಲ್ಲ ನಾವು ಅದನ್ನ ಕ್ಯಾಪ್ಚರ್ ಮಾಡಿ ಪಡೆದಿದ್ವಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ಯಾಕೆ ಸ್ನೇಕ್ ಐಲ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಸೊ ನೋಡ್ರಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಈ ಸ್ನೇಕ್ ಐಲ್ಯಾಂಡ್ ಇದೆಯಲ್ಲ, ಇದೇನ್ ಮಾಡುತ್ತಪ್ಪ ಅಂದ್ರೆ ಒಡಿಸ್ಸಾ ಪೋಸ್ಟ್ ಪೋರ್ಟ್ ಇದೆಯಲ್ಲ, ಒಡಿಸ್ಸಾ ಪೋರ್ಟ್ ಅಲ್ಲಿ ಕನೆಕ್ಟ್ ಮಾಡುತ್ತೆ. ಇದರಿಂದ ನಾವೇನ್ ಮಾಡ್ಬೋದು ಅಂದ್ರೆ, ಆಲ್ರೆಡಿ ಗೊತ್ತಿದೆ ನಿಮ್ಗೆ ಗ್ಲೋಬಲ್ ಏನಾಗಿದೆಯಪ್ಪ ಅಂದ್ರೆ ಫುಡ್ ಕ್ರೈಸಿಸ್ ಆಗಿದೆ. ಸೊ ನೋಡ್ರಿ ಏನಾಗಿದೆ ಅಂದ್ರೆ, ಉಕ್ರೇನ್ ಅಲ್ಲಿ ಅಡಿಕ್ವೇಟ್ ಸ್ಟಾಕ್ ಇದೆ, ಬಟ್ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಯಾವುದೇ ತರನಾದಂತ ಹಾದಿಗಳಿಲ್ಲ. ನಾನು ನಿಮ್ಗೆ ಹಿಂದಿನ ಆರ್ಟಿಕಲ್ ಅಲ್ಲಿ ಹೇಳಿದ್ದೆ ಯಾಕೆ ಹಾದಿಗಳಿಲ್ಲ ಅಂತ ಹೇಳಿದ್ದೆ. ಸೊ ಯಾಕೆ ಹಾದಿಗಳಿಲ್ಲ ಅಂದ್ರೆ, ಬ್ಲಾಕ್ ಸೀನ್ ಕಂಪ್ಲೀಟ್ ಆಗಿ ಯಾರು ಆಕ್ಯುಪೈ ಮಾಡ್ಕೊಂಡಿದಾರಪ್ಪ ಅಂದ್ರೆ ರಷ್ಯನ್ಸ್ ಆಕ್ಯುಪೈ ಮಾಡ್ಕೊಂಡಿದ್ರಿಂದ ಯಾವುದೇ ಬೇರೆ ರೂಟ್ ಇಲ್ಲ ನಮ್ಗೆ. ಜೊತೆಗೆ ನೋಡ್ರಿ, ನೀವು ಅನ್ಬೋದು ಬ್ಲಾಕ್ಸ್ ಇಲ್ಲ ಅಂದ್ರೆ ಆಯ್ತು, ನೀವು ಟ್ರೈನ್ ಮೂಲಕ ಆದ್ರೂ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂದ್ರೆ. ಸೊ ನೋಡ್ರಿ, ಸೋವಿಯತ್ ಯೂನಿಯನ್ ದೇಶಕ್ಕೂ ಮತ್ತೆ ಅದರ್ ದೇಶಕ್ಕೆ ಏನಪ್ಪಾ ಅಂದ್ರೆ, ನೀವು ಟ್ರೈನ್ ಗೇಜಸ್ ಅನ್ನ ನೋಡಿದಾಗ ಅಥವಾ ಟ್ರೈನ್ ಹಳಿಗಳನ್ನ ನೋಡಿದಾಗ ಏನಪ್ಪಾ ಅಂದ್ರೆ, ಈ ಉಕ್ರೇನ್ನ ಹಳಿಗಳು ಏನಪ್ಪಾ ಅಂದ್ರೆ ಸ್ವಲ್ಪ ಅಗಲವಾಗಿದೆ ಕಂಪೇರ್ ಟು ನೇಬರಿಂಗ್ ಕಂಟ್ರೀಸ್. ಇದರಿಂದ ಏನಾಗುತ್ತೆ ಅಂದ್ರೆ, ಎರಡರಿಂದ ಮೂರ್ ಸರಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಉಕ್ರೇನ್ ಇಂದ ನೇಬರಿಂಗ್ ಡಿಸ್ಟಿಕ್ ನೇಬರಿಂಗ್ ಕಂಟ್ರಿಗೆ ಹೋದ್ರೆ ಅಲ್ಲಿಂದ ಮತ್ತೆ ಏನಪ್ಪಾ ಅಂದ್ರೆ ಇನ್ನೊಂದು ನೇಬರಿಂಗ್ ಕಂಟ್ರಿಗೆ ಹೋಗ್ಬೇಕಾದ್ರೆ ಈ ರೈಲ್ವೆ ಟ್ರ್ಯಾಕ್ ಯೂನಿಫಾರ್ಮ್ ಹಳಿಗಳನ್ನ ಹೊಂದೇ ಇರೋದ್ರಿಂದ, ಅಂದ್ರೆ ಒಂದೇ ತರನಾದ ಹಳಿಗಳ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಏನಪ್ಪಾ ಅಂದ್ರೆ, ಟ್ರ್ಯಾಕ್ಸ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಏನಾಗಿದೆ ಅಂದ್ರೆ ಈ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಏನಪ್ಪಾ ಅಂದ್ರೆ, ಇವ್ರಿಗೆ ಎಕ್ಸ್ಪೋರ್ಟ್ ಮಾಡಕ್ ಆಗ್ತಿಲ್ಲ. ಇನ್ ಕೇಸ್ ಎಕ್ಸ್ಪೋರ್ಟ್ ಆ ವೇ ಒಳಗೆ ಮಾಡಿದ್ರು ಕೂಡ ಅದೇನಾಗುತ್ತೆ ಅಂದ್ರೆ ಕಾಸ್ಟ್ಲಿ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಸೊ ನೋಡ್ರಿ, ಈಗ ಏನಪ್ಪಾ ಅಂದ್ರೆ, ಈ ಸ್ನೇಕ್ ಐಲ್ಯಾಂಡ್ ಇಂದ ಏನ್ ಮಾಡಿದಾರೆ ಅಂದ್ರೆ, ರಷ್ಯನ್ ಟ್ರೂಪ್ಸ್ ತಗೊಂಡಿದ್ದಾರೆ. ಹಾಗಾದ್ರೆ ನಾವು ಮ್ಯಾಪ್ ಅಲ್ಲಿ ನೋಡೋಣ ಎಲ್ಲಿದೆ ಸ್ನೇಕ್ ಐಲ್ಯಾಂಡ್, ಒಡೆಸಾಗ್ ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ. ಸೊ ನೋಡ್ರಿ, ಇಲ್ಲಿ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಈ ಸ್ನೇಕ್ ಐಲ್ಯಾಂಡ್ ಏನಪ್ಪಾ ಅಂದ್ರೆ ಇಲ್ಲಿದೆ, ಒಡೆಸಾ ಪೋರ್ಟ್ ಇಲ್ಲಿದೆ. ಸೊ ಈಗ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ರಷ್ಯನ್ ಕ್ಯಾಪ್ಚರ್ ಮಾಡಿದ್ರಿಂದ ಈ ಬ್ಲಾಕ್ ಸಿ ಮುಖಾಂತರ ಯಾವುದೇ ತರನ ಅಂತ ನಿಮ್ಗೇನಪ್ಪಾ ಅಂದ್ರೆ ಎಕ್ಸ್ಪೋರ್ಟ್ ಮಾಡಕ್ ಆಗ್ತಿದ್ದಿಲ್ಲ. ಬಟ್ ಇವಾಗ ಏನಪ್ಪಾ ಅಂದ್ರೆ, ಸ್ನೇಕ್ ಐಲ್ಯಾಂಡ್ ಕ್ಯಾಪ್ಚರ್ ಮಾಡಿದ್ರಿಂದ ನಿಮ್ಗೆ ಇಲ್ಲಿ ಒಂದು ಸೇಫ್ ಪ್ಯಾಸೇಜ್ ಕೊಡ್ಬೇಕು, ಕೊಡ್ಬೋದು ಎಲ್ಲಪ್ಪಾ ಅಂದ್ರೆ ಈ ಮೂಲಕ ಸೇಫ್ ಪ್ಯಾಸೇಜ್ ಕೊಟ್ಟು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನೀವು ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ ನ ತಗೋಬಹುದು. ಸೊ ಮುಂಚೆ ಏನಾಗಿತ್ತು ಅಂದ್ರೆ, ಇಲ್ಲಿ ಪ್ಯಾಸೇಜ್ ಆಗ್ಬೇಕಂದ್ರೆ ಈ ಐಲ್ಯಾಂಡ್ ರಷ್ಯನ್ ವಶದಲ್ಲಿ ಇದ್ದಿದ್ರಿಂದ ಸೇಫ್ ಪ್ಯಾಸೇಜ್ ಆಗ್ತಿದ್ದಿಲ್ಲ. ಹಾಗಾಗಿ ನೋಡ್ರಿ, ಇದು ಒಂದ್ ಒಳ್ಳೆ ಗುಡ್ ನ್ಯೂಸ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಗ್ಲೋಬಲಿ ಫುಡ್ ಕ್ರೈಸಿಸ್ ಜಾಸ್ತಿ ಆಗ್ತಾನೆ ಇದೆ ಡೇ ಬೈ ಡೇ. ಅದನ್ನ ಕಮ್ಮಿ ಮಾಡ್ಬೇಕಂದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಈ ಕುಕಿಂಗ್ ಆಯಿಲ್ ಕ್ರೈಸಿಸ್ ಕೂಡ ಏನಪ್ಪಾ ಅಂದ್ರೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ, ಉಕ್ರೇನ್ ಇಂದ ಸನ್ಫ್ಲವರ್ ಆಯಿಲ್ ಅನ್ನು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಇಂಪೋರ್ಟ್ ಮಾಡ್ಕೋಬಹುದು. ಸೊ ಇದೇನಪ್ಪಾ ಅಂದ್ರೆ, ಯಾವ ತರನಾಗಿ ಸ್ನೇಕ್ ಐಲ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನೋಡ್ರಿ, ಸ್ನೇಕ್ ಐಲ್ಯಾಂಡ್ ಇರೋದೆಲ್ಲಪ್ಪ ಅಂದ್ರೆ ಬ್ಲಾಕ್ ಸಿ ಅಲ್ಲಿ ಇದೆ. ಸ್ನೇಕ್ ಐಲ್ಯಾಂಡ್ ಸುತ್ತ ಏನಿದೆ ಅಂದ್ರೆ, ರಷ್ಯಾ ಇದೆ, ಉಕ್ರೇನ್ ಇದೆ, ರೊಮೇನಿಯಾ ಇದೆ. ಸೊ ನೋಡ್ರಿ, ನಿಮ್ಗೆ ಪರ್ಟಿಕ್ಯುಲರ್ಲಿ UPSC ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಸೊ ಬ್ಲಾಕ್ ಸ್ನೇಕ್ ಐಲ್ಯಾಂಡ್ ಪ್ರೆಸೆಂಟ್ ಇನ್ ದ ವಿಚ್ ಓಷನ್ ಅಂತ ಕೇಳಿದಾಗ ಆನ್ಸರ್ ಏನಪ್ಪಾ ಅಂದ್ರೆ ಬ್ಲಾಕ್ ಸಿ ಅಂತ ಹೇಳ್ಬೇಕಾಗುತ್ತೆ. ಜೊತೆಗೆ ಸ್ನೇಕ್ ಐಲ್ಯಾಂಡ್ ಸುತ್ತಲೂ ಇರುವಂತ ದೇಶಗಳು ಯಾವ್ದಂದ್ರೆ ರೊಮೇನಿಯಾ, ಉಕ್ರೇನ್ ಮತ್ತೆ ರಷ್ಯಾ ಅಂತ ಹೇಳ್ಬೇಕಾಗುತ್ತೆ. ಸೊ ನೋಡ್ರಿ, ನಿಮಗೆ ಗೊತ್ತು ಕ್ರೀಮಿಯಾ ಏನ್ ಪೆನಿಸುಲಾ ಇದೆಯಲ್ಲ, ಇದನ್ನ 2014ರಲ್ಲಿ ರಷ್ಯಾದವ್ರು ಏನ್ ಮಾಡಿದಾರೆ ಅಂದ್ರೆ ವಶಪಡಿಸ್ಕೊಂಡಿದ್ದಾರೆ. ಸೊ ಇಷ್ಟೇ ಏನಪ್ಪಾ ಅಂದ್ರೆ ಸ್ನೇಕ್ ಐಲ್ಯಾಂಡ್ ಇಂಪಾರ್ಟೆನ್ಸ್ ಇದೆ. ಯಾವ್ದಕ್ಕಂದ್ರೆ ಯಾವ ತರನಾಗಿ ಅದು ಗ್ಲೋಬಲ್ ಫುಡ್ ಕ್ರೈಸಿಸ್ ನ ಸಾಲ್ವ್ ಮಾಡಕ್ಕೆ ಮತ್ತೆ ಸೇಫ್ ಪ್ಯಾಸೇಜ್ ಮಾಡಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದಕ್ಕೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಹೋಗಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ, ಸೊ ನೋಡ್ರಿ ಈ ಆರ್ಟಿಕಲ್ ಇರೋದು ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಲೆಪ್ರಸಿ ಬಗ್ಗೆ ಇರೋದು. ಹಾಗಾಗಿ ಏನೇನೆಲ್ಲ ಲೆಪ್ರಸಿ ಬಗ್ಗೆ ಪ್ರೋಗ್ರಾಮ್ ಆಯ್ತು ವಿಶ್ವದಲ್ಲಿ ಅನ್ನೋದನ್ನ ಫಸ್ಟ್ ನೋಡ್ಕೊಂಡ್ಬಿಡೋಣ. ಸೊ ನೋಡ್ರಿ, ವಿಶ್ವದಲ್ಲಿ ಏನೇನೆಲ್ಲ ಲೆಪ್ರಸಿ ಬಗ್ಗೆ ಪ್ರೋಗ್ರಾಮ್ ಆಯ್ತು ಅಂತ ನೋಡ್ಕೊಂಡ್ಬಿಡೋಣ. ಫಸ್ಟ್ ನೋಡ್ರಿ, ನ್ಯಾಷನಲ್ ಲೆಪ್ರಸಿ ಕಂಟ್ರೋಲ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ, ನ್ಯಾಷನಲ್ ಲೆಪ್ರಸಿ ಕಂಟ್ರೋಲ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಯ್ತಂದ್ರೆ 1955ರಲ್ಲಿ ಸ್ಟಾರ್ಟ್ ಆಯ್ತು. ಅದೇ ತರನಾಗಿ 1970ರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ, ಇದನ್ನ ಏನ್ ಮಾಡ್ಬೋದು ಅಂದ್ರೆ ಮಲ್ಟಿ ಡ್ರಗ್ ಥೆರಪಿಯಿಂದ ಮಾತ್ರ ಏನ್ ಮಾಡ್ಬೋದು ಅಂದ್ರೆ ಸಾಲ್ವ್ ಮಾಡ್ಬೋದು ಅಂತ ಅವ್ರಿಗೆ ಐಡಿಯಾ ಬಂತು. ಅದಕ್ಕಿಂತ ಮುಂಚೆ ಏನಂದ್ರೆ, ನಿಮ್ಗೆ ನಾರ್ಮಲ್ ಥೆರಪಿ ಕೊಟ್ಟರೆ ಸಾಲ್ವ್ ಆಗುತ್ತೆ ಅಂದ್ರೆ
ಏನ್ ಕ್ಯೂರ್ ಆಗುತ್ತೆ ಅಂತ ಮಾಡಿದ್ರು. ಬಟ್ 1970ರಲ್ಲಿ ಗೊತ್ತಾಯ್ತು ಮಲ್ಟಿ ಡ್ರಗ್ ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಡ್ರಗ್ಸ್ ನ ಕಂಬೈನ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಲ್ಟಿ ಡ್ರಗ್ ಥೆರಪಿ ಅಂತ ಕರಿತೀವಿ. ಅದನ್ನ ಮಾಡಿದ್ರೆ ಮಾತ್ರ ಏನಾಗತ್ತಪ್ಪ ಅಂದ್ರೆ ಈ ಏನ್ ರೋಗ ಇದೆಯಲ್ಲ ಅದು ವಾಸಿ ಆಗತ್ತೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನೋಡ್ರಿ ಇಂಡಿಯಾದಲ್ಲಿ ಈ ನ್ಯಾಷನಲ್ ಲೆಪ್ರಸಿ ಎಲಿಮಿನೇಷನ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ನ್ಯಾಷನಲ್ ಲೆಪ್ರಸಿ ಎಲಿಮಿನೇಷನ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 1993-94ರಲ್ಲಿ ಸ್ಟಾರ್ಟ್ ಆಯ್ತು. ಸೊ ಈ ಆಗ ಇದನ್ನ ಯಾರು ಫಂಡ್ ಮಾಡಿದ್ರಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅವ್ರು ಫಂಡ್ ಮಾಡಿದ್ರು. ಅವಾಗ 1993-94ರಲ್ಲಿ ವರ್ಲ್ಡ್ ಬ್ಯಾಂಕ್ ಅವ್ರು ಫಂಡ್ ಮಾಡಿದ್ರು. 2005ರಲ್ಲಿ ಏನಾಯ್ತಪ್ಪ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಇದನ್ನ ಫಂಡ್ ಮಾಡಿ ಈ ಪ್ರೋಗ್ರಾಮ್ ಅನ್ನ ಮುಂದುವರಿಸ್ತಾ ಹೋಯ್ತು. ಇದ್ರ ಜೊತೆಗೆ ನೋಡ್ರಿ ಇವರೊಂದು ಏಮ್ ಇಟ್ಕೊಂಡಿದ್ರು ಯಾರಪ್ಪ ಅಂದ್ರೆ ಈ ಪ್ರೋಗ್ರಾಮ್ ಒಳಗೆ. ಆಮೇಲೆ ಇದೇ ಒಂದೇ ಪ್ರೋಗ್ರಾಮ್ ಅಲ್ಲ, ಇನ್ನೊಂದೇನಪ್ಪ ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಇದೆಯಲ್ಲ, ಸೊ ನೋಡ್ರಿ NHM ನ್ಯಾಷನಲ್ ಹೆಲ್ತ್ ಮಿಷನ್ 2002 ಒಂದು ಏಮ್ ಅನ್ನ ಇಟ್ಕೊಂಡಿತ್ತು. ಏನಪ್ಪಾ ಅಂದ್ರೆ ಏನ್ ಲೆಪ್ರಸಿ ಬರುತ್ತಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ ಪ್ರತಿ 10,000 ಜನಕ್ಕೆ ಒಬ್ರಿಗಷ್ಟೇ ಬರೋಂಗೆ ನೋಡ್ಕೋಬೇಕು. ಈಗೇನ್ ಲೆಪ್ರಸಿ ಹರಡುವುದು ಜಾಸ್ತಿ ಇದೆಯಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ ಪ್ರತಿ 10,000 ಜನದಲ್ಲಿ ಒಬ್ರಿಗೆ ಬರೋಂಗೆ ನಾವು ನೋಡ್ಕೋಬೇಕಂತ ಅವರು ಏಮ್ ಅನ್ನ ಹಾಕೊಂಡಿದ್ರು, ಗುರಿಯನ್ನ ಇಟ್ಕೊಂಡಿದ್ರು. ಆ ಗುರಿಯನ್ನ ಯಾವಾಗ ರೀಚ್ ಆದ್ರಪ್ಪ ಅಂದ್ರೆ December 2005ರಲ್ಲಿ ಈ ಗುರಿಯನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ರೀಚ್ ಮಾಡಿದ್ರು. ಜೊತೆಗೆ ನೋಡ್ರಿ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಅಥವಾ ಯುನೈಟೆಡ್ ನೇಷನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಲೆಪ್ರಸ್ ಇದೆಯಲ್ಲ ಕೆಲವೊಂದು ಸ್ಟೇಟ್ ಅಲ್ಲಿ ಏನಾಗಿದೆ ಅಂದ್ರೆ ಎಂಡೆಮಿಕ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡ್ರಿ ಎಂಡೆಮಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದ್ ರೋಗ ಒಂದೇ ಸ್ಥಳದಲ್ಲಿ ಕಾಣಿಸೋದಕ್ಕೆ ಅಥವಾ ಆ ಏರಿಯಾದಲ್ಲಿ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಂಡೆಮಿಕ್ ಅಂತ ಕರಿತೀವಿ. ಹಾಗಾದ್ರೆ ಎಪಿಡೆಮಿಕ್ ಅಂದ್ರೆ ಏನು, ಪ್ಯಾಂಡೆಮಿಕ್ ಅಂದ್ರೆ ಏನು ಅಂತಂದ್ರೆ, ಸೊ ನೋಡ್ರಿ ಎಪಿಡೆಮಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ರೋಗ ಇದೆಯಲ್ಲ ಒಂದೇ ಸ್ಥಳದಲ್ಲಿ ಜಾಸ್ತಿ ಹರಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಪಿಡೆಮಿಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಪ್ಲೇಸ್ ಅಲ್ಲಿ, ಬೆಂಗಳೂರು ಅಂತ ಪ್ಲೇಸ್ ಅಲ್ಲಿ ಒಂದ್ ರೋಗ ಜಾಸ್ತಿ ಹರಡುತ್ತಂದ್ರೆ ಅದನ್ನ ನಾವು ಎಪಿಡೆಮಿಕ್ ಅಂತ ಕರಿತೀವಿ. ಅದೇ ತರನಾಗಿ ಪ್ಯಾಂಡೆಮಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಆ ರೋಗ ಇಡೀ ವಿಶ್ವ ತುಂಬಾ ಹರಡುತ್ತಂದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ಯಾಂಡೆಮಿಕ್ ಅಂತ ಕರಿತೀವಿ. ಸೊ ನೋಡ್ರಿ ಆ ತರ ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲಿ ಒಂದು ಕನ್ಸರ್ನ್ ಉಟ್ಕೊಂಡಿದೆ ಏನಪ್ಪಾ ಅಂದ್ರೆ ಈ ಶಾರ್ಟೇಜ್ ಆಗ್ತಿದೆ ಯಾವ್ದಕ್ಕಂದ್ರೆ ಲೆಪ್ರಸಿ ಡ್ರಗ್ ಇದೆಯಲ್ಲ ಅದು ಶಾರ್ಟೇಜ್ ಆಗ್ತಿದೆ. ಪರ್ಟಿಕ್ಯುಲರ್ಲಿ ಎಲ್ಲಿ ಶಾರ್ಟೇಜ್ ಆಗ್ತಿದೆಯಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹಾಗಾದ್ರೆ ಆ ಡ್ರಗ್ ಹೆಸರು ಏನಪ್ಪಾ ಅಂದ್ರೆ ಕ್ಲೋಫಾಜಮೈನ್ ಅಂತ ಆ ಡ್ರಗ್ ಹೆಸರು. ಅದೇನಪ್ಪಾ ಅಂದ್ರೆ ಲೆಪ್ರಸಿ ಟ್ರೀಟ್ಮೆಂಟ್ ಅಲ್ಲಿ ಅದೊಂದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಅದೇನಾಗಿದೆ ಅಂದ್ರೆ ಈಗ ಶಾರ್ಟ್ ಸಪ್ಲೈ ಆಗಿದೆ ಪರ್ಟಿಕ್ಯುಲರ್ಲಿ ಎಲ್ಲಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ, ಅದು ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವ್ರ ಅಸೋಸಿಯೇಷನ್ ಅವರು ಹೆಲ್ತ್ ಮಿನಿಸ್ಟ್ರಿಗೆ ಏನಪ್ಪಾ ಅಂದ್ರೆ ಒಂದು ಲೆಟರ್ ಅನ್ನ ಬರೆದಿದ್ದಾರೆ, ನೀವೇನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ನಮ್ಗೇನ್ ಮೆಡಿಸಿನ್ ಸಪ್ಲೈ ಇದೆಯಲ್ಲ ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಸೆಕ್ಟರ್ಗೆ ಆ ಮೆಡಿಸಿನ್ ಸಪ್ಲೈ ಅನ್ನ ರಿಸ್ಟೋರ್ ಮಾಡ್ಬೇಕಂತ ಅವರು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಈ ಮೆಡಿಸಿನ್ಸ್ ಇದೆಯಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ ಯಾವುದೇ ತರನ ಅಂತ ತೊಂದರೆ ಇಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ಸ್ಟೋರೇಜ್ ಬೇಕಲ್ಲ ಅಷ್ಟು ಸ್ಟೋರೇಜ್ ಇದೆ. ಬಟ್ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಇದು ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಏನು ಡಿಸ್ಟ್ರಿಬ್ಯೂಟ್ಸ್ ಇರ್ತಾರಲ್ಲ ಯಾರು ಮೆಡಿಸಿನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ನೀವೇನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಟೈಮ್ ಹೇಳಬೇಕಾಗತ್ತೆ. ಯಾಕಂದ್ರೆ ಈ ತರದ ಕೀ ಡ್ರಗ್ಸ್ ನ ನೀವೇನಪ್ಪಾ ಅಂದ್ರೆ ಶಾರ್ಟೇಜ್ ಮಾಡಬಾರ್ದಾಗತ್ತೆ. ಈಗ ನೋಡ್ರಿ ನಮ್ಮ ದೇಶ ಏನಪ್ಪಾ ಅಂದ್ರೆ ಕೊರೋನಾದಿಂದ ಹೊರಬಂದು ಬೇರೆ ಬೇರೆ ಸಮಸ್ಯೆಗಳಿಗೆ ಹೊಡೆದಾಡ್ತಿರ್ಬೇಕಾರೆ ಈಗ ಮತ್ತೊಂದು ರೋಗ ಹುಡ್ಕೋತಂದ್ರೆ ಅದಕ್ಕೆ ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಫೈನಾನ್ಸ್ ಅನ್ನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ ದಿನೇಶ್ ಕುಮಾರ್ ಅನ್ನೋ ಒಬ್ಬರು ಡಾಕ್ಟರ್ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಲೆಪ್ರಸಿ ಕುಷ್ಠರೋಗ ಇದೆಯಲ್ಲ ಇದು ಎಷ್ಟು ಜನರಿಗೆ ಬರುತ್ತೆ ಅಂದ್ರೆ ಪ್ರತಿ ವರ್ಷ 125,000 ಜನಕ್ಕೆ ಏನಪ್ಪಾ ಅಂದ್ರೆ ಕುಷ್ಠರೋಗ ಬರುತ್ತೆ ಅಥವಾ ಪ್ರತಿ ವರ್ಷ ಏನಪ್ಪಾ ಅಂದ್ರೆ 125,000 ಜನ ಹೊಸ ಕುಷ್ಠರೋಗಿಗಳಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ತರ ನೀವೇನಪ್ಪ ಅಂದ್ರೆ ಇದು ಅಫಿಷಿಯಲ್ ಫಿಗರ್, ಅದನ್ನ ಬಿಟ್ರೆ ಅನ್ಅಫಿಷಿಯಲ್ ಆಗಿ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆಗ್ಲಿ ಅನ್ಅಫಿಷಿಯಲ್ ಏನಪ್ಪಾ ಅಂದ್ರೆ 50,000 to 1,00,000 ಪೇಷಂಟ್ಸ್ ಏನಿರ್ತಾರಪ್ಪ ಅಂದ್ರೆ ಪ್ರೈವೇಟ್ ಕ್ಲಿನಿಕ್ಸ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಹೇಳ್ತಿರೋರು ಯಾರಂದ್ರೆ ಡರ್ಮಟಾಲಜಿಸ್ಟ್ ಅಂದ್ರೆ ಯಾರು ಚರ್ಮ ರೋಗ ತಜ್ಞರು ಇರ್ತಾರಲ್ಲ ಅವರು ಹೇಳ್ತಾ ಇರೋದು. ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾನಾಗ್ಲೇ ಹೇಳಿದ್ದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಕುಷ್ಠರೋಗ ಇದೆಯಲ್ಲ ಇದೇನಾಗಿದೆಯಪ್ಪ ಅಂದ್ರೆ ಎಂಡೆಮಿಕ್ ಆಗಿದೆ ಅಂದ್ರೆ ಒಂದೇ ಸ್ಥಳದಲ್ಲಿ ಇದೆ. ಕೆಲವೊಂದಿಷ್ಟು ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿ ಅಲ್ಲಿ ಇದು ಈಗೂ ಕೂಡ ಏನಪ್ಪಾ ಅಂದ್ರೆ ಈ ಕುಷ್ಠರೋಗ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇದ್ರದ್ದು ಡಿಟೆಕ್ಷನ್ ರೇಟ್ ಎಷ್ಟಿದೆ ಅಂದ್ರೆ ಪ್ರತಿ 10,000 ಜನದಲ್ಲಿ ಎಷ್ಟು ಜನಕ್ಕೆ ಬರುತ್ತಪ್ಪ ಇದಂದ್ರೆ ಈಗ 4.56 ಪೀಪಲ್ ಅಂದ್ರೆ 4.5 ಜನಕ್ಕೆ ಏನಪ್ಪಾ ಅಂದ್ರೆ ಡಿಟೆಕ್ಟ್ ಆಗುತ್ತೆ ಅಂದ್ರೆ ರೋಗ ಬರುತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ರಾಜ್ಯಗಳು ಮತ್ತೆ ಯೂನಿಯನ್ ಟೆರಿಟರಿಯಲ್ಲಿ ಮಾತ್ರ, ಎಂಟೈರ್ ಇಂಡಿಯಾದಲ್ಲಿ ಇಲ್ಲಿ ಬರಲ್ಲ. ಯಾವ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಏನು ಲೆಪ್ರಸಿ ಎಂಡೆಮಿಕ್ ಆಗಿದೆಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿ 10,000 ಜನಕ್ಕೆ 5 ಜನಕ್ಕೆ ಏನಪ್ಪಾ ಅಂದ್ರೆ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಓವರ್ ಆಲ್ ಇಂಡಿಯಾದ ನಾವು ಫಿಗರ್ ಅನ್ನ ತಗೊಂಡಾಗ
ಇಲ್ಲಿ ಪ್ರತಿ 10,000 ಜನಕ್ಕೆ ಏನಪ್ಪಾ ಅಂದ್ರೆ 0.4 ಅಂದ್ರೆ ಅರ್ಧ ಮನುಷ್ಯ ಅಥವಾ 20,000ಕ್ಕೆ ಒಬ್ಬ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಲೆಪ್ರಸಿ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ನೋಡ್ರಿ, ಲೆಪ್ರಸಿನ ಅವರು ಡಿಟೆಕ್ಟ್ ಮಾಡಿದಾರಲ್ಲ 2021 ರಲ್ಲಿ, ಅದರೊಳಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕೇಸ್ ಹೇಳ್ತಾರೆ. 58.1% ಯಾರಿದ್ರಪ್ಪ ಅಂದ್ರೆ ಮಲ್ಟಿ ಬ್ಯಾಸಿಲರೀಸ್ ಇದ್ರೆ, 39% ಯಾರಿದ್ರಪ್ಪ ಅಂದ್ರೆ ಹೆಣ್ಮಕ್ಳು ಇದ್ರು, ಇನ್ 5.8% ಯಾರಿದ್ರಪ್ಪ ಅಂದ್ರೆ ಚಿಲ್ಡ್ರನ್ಸ್ ಇದ್ರು ಅಂತ ಹೇಳ್ತಿದ್ದಾರೆ. ಸೊ ಇವರೆಲ್ಲ ಏನಪ್ಪಾ ಅಂದ್ರೆ 14 ವರ್ಷಕ್ಕಿಂತ ಕಮ್ಮಿ ಇದ್ರು ಅಂತ ಹೇಳ್ತಿದ್ದಾರೆ. ಯಾರು ಮಕ್ಕಳೆಲ್ಲ 14 ವರ್ಷಕ್ಕಿಂತ ಕಮ್ಮಿ ಇದ್ದವ್ರಿಗೆ ಕುಷ್ಠರೋಗ ಬಂದಿತ್ತು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, 2.41% ಪೀಪಲ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ವಿಜಿಬಲ್ ಡಿಫಾರ್ಮಿಟೀಸ್ ಕಾಣಿಸ್ತಿತ್ತು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ, ಈ ಕ್ಲೋಫಾಜಮೈನ್ ಇದೆಯಲ್ಲ, ಇದೇನಪ್ಪಾ ಅಂದ್ರೆ ಇದೊಂದು ಮಲ್ಟಿ ಡ್ರಗ್ ಥೆರಪಿ ಆಗಿದ್ದು, ಇದು ನಿಮಗೆ ಕುಷ್ಠರೋಗನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಇದು ಏನಾಗುತ್ತೆ ಅಂದ್ರೆ ಒಂದು ಮುಖ್ಯವಾದ ಕೆಲಸವನ್ನ ಮಾಡುತ್ತೆ. ಜೊತೆಗೆ ನೋಡ್ರಿ, ಈ ಲೆಪ್ರಸಿ ಕ್ಯೂರ್ ಮಾಡ್ಬೇಕಂದ್ರೆ ಈ ಡ್ರಗ್ ಬೇಕೇ ಬೇಕು ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ, ಸೊ ಈ ಡ್ರಗ್ ಈಗ ಅವೈಲಬಲ್ ಇಲ್ಲದಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಹೆಲ್ತ್ ಮಿನಿಸ್ಟರ್ ಲೆಟರ್ ಬರ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಕ್ಲೋಫಾಜಮೈನ್ ಏನಿದೆಯಲ್ಲ, ಇದೇನ್ ಮಾಡತ್ತೆ ಅಂದ್ರೆ ಬರೀ ಕುಷ್ಠರೋಗವನ್ನ ಮಾತ್ರ ನಿವಾರಣೆ ಮಾಡಲ್ಲ, ಅದ್ರ ಜೊತೆ ಜೊತೆಗೆ ಏನ್ ಮಾಡತ್ತಪ್ಪ ಅಂದ್ರೆ ಟ್ಯೂಬರ್ ಕ್ಲೈಸಿಸ್ ಅನ್ನು ಕೂಡ ಏನ್ ಮಾಡತ್ತೆ ಅಂದ್ರೆ ನಿವಾರಣೆ ಮಾಡುತ್ತೆ. ಅಂದ್ರೆ ಇದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಪವರ್ ಇದೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಟ್ಯೂಬರ್ ಕ್ಯುಲೋಸಿಸ್ ಗೆ ರೆಸಿಸ್ಟೆನ್ಸ್ ಇರುತ್ತೆ. ಸೊ ನೋಡ್ರಿ, ಟಿಬಿ ಇದೆಯಲ್ಲ, ಇದೇನಪ್ಪ ಅಂದ್ರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಬಟ್ ಯಾರು ಜಾಸ್ತಿ ಈ ಸ್ಮೋಕ್ ಅಂದ್ರೆ ಹೊಗೆಗೆ ಎಕ್ಸ್ಪೋಸ್ ಆಗ್ತಾರಲ್ಲ, ಅವರಲ್ಲಿ ಏನಪ್ಪ ಅಂದ್ರೆ ಕಾಣಿಸುತ್ತೆ. ಅಂದ್ರೆ ಹುಡ್ತಾನೆ ನಮ್ಗೆ ಏನಪ್ಪ ಅಂದ್ರೆ ಇದ್ರ ಗುಣಲಕ್ಷಣಗಳಿರುತ್ತೆ, ಬಟ್ ಯಾವಾಗ ಈ ಗುಣಲಕ್ಷಣಗಳು ಮೆಚೂರ್ ಆಗಿ ಕಾಣಿಸ್ತಾವ ಅಂದ್ರೆ ಎಷ್ಟು ನಾವು ಈ ಮಾಲಿನ್ಯಕ್ಕೆ ಎಕ್ಸ್ಪೋಸ್ ಆಗ್ತೀವಿ, ಪರ್ಟಿಕ್ಯುಲರ್ಲಿ ವಾಯು ಮಾಲಿನ್ಯಕ್ಕೆ ಎಕ್ಸ್ಪೋಸ್ ಆಗ್ತೀವಲ್ಲ, ಅಷ್ಟೇ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಟಿಬಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಡ್ರಗ್ ಇಂದ ಏನಪ್ಪಾ ಅಂದ್ರೆ ನೀವು ಬರೀ ಕುಷ್ಠರೋಗನ ಮಾತ್ರ ಅಲ್ಲ, ಟಿಬಿಯನ್ನು ಕೂಡ ಕ್ಯೂರ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕ್ಲೋಫಾಜಮೈನ್ ಏನಿದೆಯಲ್ಲ, ಅದನ್ನ ಆದಷ್ಟು ಬೇಗ ಸಪ್ಲೈ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಲೆಪ್ರಸಿ ಕ್ಯೂರ್ ಮಾಡ್ಬೇಕಂದ್ರೆ ಅವ್ರಿಗೆ 12 ಮಂತ್ಸ್ ಮೆಡಿಕೇಶನ್ಸ್ ಇರುತ್ತೆ. ಸೊ ಅದ 12 ಮಂತ್ಸ್ ಏನಾದ್ರೂ ಮಿಸ್ ಆಗ್ಬಿಟ್ರೆ ಮತ್ತೆ ಏನ್ ಮಾಡ್ಬೇಕಾದ್ರೆ ಮತ್ತೆ 12 ಮಂತ್ಸ್ ಕೊಡ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ನೀವ್ ಏನಪ್ಪಾ ಅಂದ್ರೆ ಯಾವ್ದೇ ತರನ ಅಂತ ಮಿಸ್ ಔಟ್ ಮಾಡ್ಬಿಡ್ರಿ ಅಂತ ಅವ್ರು ಗವರ್ಮೆಂಟ್ಗೆ ರಿಕ್ವೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಸ್ ಬಂದು ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ, ಮಾಡಿಫೈಡ್ PSLV ಪ್ಲೇಸಸ್ 3 ಫಾರಿನ್ ಸ್ಯಾಟಲೈಟ್ಸ್ ಇನ್ ಟು ಆರ್ಬಿಟ್. ಸೊ ನೋಡ್ರಿ, ನಿನ್ನೆ ಏನಾಗಿತ್ತಪ್ಪ ಅಂದ್ರೆ ಇಸ್ರೇಲ್ ಒಂದು ರಾಕೆಟ್ ಅನ್ನ ಲಾಂಚ್ ಮಾಡಿತ್ತು. ಅದೇನ್ ಮಾಡಿದೆ ಅಂದ್ರೆ 3 ಸ್ಯಾಟಲೈಟ್ಸ್ ಅನ್ನ ಆರ್ಬಿಟ್ ಅಲ್ಲಿ ರೀಚ್ ಮಾಡಿದೆ. ಹಾಗಾದ್ರೆ ಆ 3 ಸ್ಯಾಟಲೈಟ್ಸ್ ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಹೇಳ್ತಾರೆ, ಫಸ್ಟ್ ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ 365 kg ಸಿಂಗಾಪುರಿಯನ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಸೆಕೆಂಡ್ ಸ್ಯಾಟಲೈಟ್ ಯಾವ್ದಂದ್ರೆ DSEO 155 kg ಸ್ಮಾಲ್ ಕಮರ್ಷಿಯಲ್ ಸ್ಯಾಟಲೈಟ್ ವಿತ್ ಅ ಸಿಂಥೆಟಿಕ್ ಅಪರ್ಚರ್ ರೆಡರ್. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ 2.8 kg ಸ್ಯಾಟಲೈಟ್ ಫ್ರಮ್ ನಯನಾಂಗ್ ಟೆಕ್ನಾಲಜಿ ಯೂನಿವರ್ಸಿಟಿ. ಸೊ ಇವು ಮೂರನ್ನು ಏನ್ ಮಾಡಿದೆ ಅಂದ್ರೆ ಅದು ಆರ್ಬಿಟ್ ಅಲ್ಲಿ ಪ್ಲೇಸ್ ಮಾಡಿದೆ. ಸೊ ನೋಡ್ರಿ, ಈ ಸ್ಯಾಟಲೈಟಿನ ಒಂದು ಅಥವಾ ಈ PSLV ದ ಒಂದು ಏನು ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಒಂದ್ಸರಿ ಆರ್ಬಿಟ್ಗೆ ಹೋದ್ಮೇಲೆ ಇದೇನ್ ಮಾಡುತ್ತೆ ಅಂದ್ರೆ ಪೋಯಮ್ಸ್ ಬರುತ್ತೆ, ಹಾಡುಗಳನ್ನ ಬರೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಡುಗಳನ್ನ ಬರೆಯುತ್ತೆ ಅಂದ್ರೆ ಅದು ಹಾಡುಗಳನ್ನ ಬರೆಯಲ್ಲ, ಬಟ್ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ನಮ್ಮ ಇಸ್ರೋ ಹೆಡ್ ಅಂತ ಮಿಸ್ ಸೋಮನಾಥ್ ಅವರು ಮಿಸ್ಟರ್ ಸೋಮನಾಥ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಾಗುತ್ತಪ್ಪ ಅಂದ್ರೆ 4th stage ಅವಾಗ್ಲೇ ಏನಾಗುತ್ತಪ್ಪ ಅಂದ್ರೆ ಡೆಬ್ರೀಸ್ ಆಗುತ್ತೆ. ಅಂದ್ರೆ ಈ ವೇಸ್ಟೇಜ್ ಉಳಿಯುತ್ತಲ್ಲ, ಅವಶೇಷಗಳು ಏನಂತ ಕರೀತಿರಲ್ಲ ಅದಕ್ಕೆ ಡೆಬ್ರೀಸ್ ಅಂತ ಹೇಳ್ತಾರೆ. ಅವಶೇಷಗಳು ಇರ್ಬೋದು ಅಥವಾ ಮನೆ ಬಿದ್ದಾಗ ಅದೇನು ಕಸ ಎಲ್ಲ ಆಗಿರುತ್ತಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಡೆಬ್ರೀಸ್ ಅಂತ ಹೇಳ್ತಾರೆ. ಸೊ 4th stage ಆದ್ಮೇಲೆ ಎಲ್ಲ ರಾಕೆಟ್ಸ್ ಏನಾಗುತ್ತಪ್ಪ ಅಂದ್ರೆ ಸ್ಪೇಸ್ ಡೆಬ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಇಸ್ರೋದವ್ರು ನೋಡ್ರಿ, 4th stage ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಕಂಪ್ಯೂಟರ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಇಟ್ಟಿದ್ದಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಅದ್ರ ಥ್ರಸ್ಟ್ಸ್ ಮತ್ತೆ ಸೆನ್ಸಾರ್ಸ್ ಏನ್ ಮಾಡುತ್ತೆ ಅಂದ್ರೆ ಎನೇಬಲ್ ಮಾಡುತ್ತೆ. ಆಮೇಲೆ ಅದನ್ನ ಏನ್ ಮಾಡುತ್ತೆ ಅಂದ್ರೆ ಸ್ಟಾರ್ಸ್ ನ ವಾಚ್ ಮಾಡಕ್ಕೆ ಅನುಕೂಲ ಮಾಡುತ್ತೆ. ಅಂದ್ರೆ ಇದ್ರ ಕೆಲಸ ಏನಪ್ಪ ಅಂದ್ರೆ 4th stage ಆದ್ಮೇಲೆ ಥ್ರಸ್ಟ್ ಮತ್ತೆ ಸೆನ್ಸಾರ್ಸ್ ಅಲ್ಲಿ ನಿಮಗೆ ಕಂಪ್ಯೂಟರ್ ಸಿಸ್ಟಮ್ ಇಂದ ಏನ್ ಮಾಡ್ಬೋದು ಅಂದ್ರೆ ಈ ಏನಪ್ಪಾ ಅಂದ್ರೆ ನಕ್ಷತ್ರಗಳಿದೆಯಲ್ಲ ಅದನ್ನ ನೋಡ್ಬೋದು ಅಥವಾ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಇದನ್ನ ಗ್ರೌಂಡ್ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಕಮಾಂಡ್ ಸೆಂಟರ್ ಇರುತ್ತೆ. ಸೊ ಅಲ್ಲಿಂದ ಏನ್ ಮಾಡ್ಬೋದು ಅಂದ್ರೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಬಹುದು. ಹಾಗಾಗಿ 4th stage ಅನ್ನ ಏನಾಗ್ತಿತ್ತು ಇಷ್ಟಿನ ಸ್ಪೇಸ್ ಡೆಬ್ರೀಸ್ ಏನ್ ಉಳಿತಿತ್ತಲ್ಲ ಅದನ್ನ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಸ್ಯಾಟಲೈಟ್ ಅಬ್ಸರ್ವೇಷನ್ಸ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಸ್ಪೇಸ್ ಅಲ್ಲಿ ಏನು ಕಸ ಉಳಿಯುತ್ತೆ ಡೆಬ್ರಿ ಉಳಿಯುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ನಾವೇನ್ ಮಾಡ್ಬೋದು ಅಂದ್ರೆ ಜಾಸ್ತಿ ಕ್ಲಾರಿಫಿಕೇಶನ್ ತಗೋಬಹುದು. ಯಾವ್ದ್ರ ಮೇಲೆ ಅಂದ್ರೆ ಈ ನಕ್ಷತ್ರಗಳ ಮೇಲೆ ಜಾಸ್ತಿ ಕ್ಲಾರಿಫಿಕೇಶನ್ ಅನ್ನು ಕೂಡ ತಗೋಬಹುದು. ಸೊ ನೋಡ್ರಿ, ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಅಂದ್ರೆ 4th stage ಇದೆಯಲ್ಲ ಅದಕ್ಕೇನಪ್ಪ ಅಂದ್ರೆ ತನ್ನದೇ ಪವರ್ ಜನರೇಟ್ ಮಾಡುವಂತ ಅವಕಾಶ ಇದೆ ಅಥವಾ ಪವರ್ ಅನ್ನ ಜನರೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನ್ ಮಾಡ್ಬೋದು ಅಂದ್ರೆ
ಅಲ್ಲಿ ಕೂಡ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಫೋರ್ತ್ ಸ್ಟೇಜ್ ಅಲ್ಲಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಈಗ ನೋಡ್ರಿ ಏನ್ ಸ್ಪೇಸ್ ಡೆಬ್ರೀಸ್ ಉಳಿತಿತ್ತಲ್ಲ ಅದು ಕಮ್ಮಿ ಆಗುತ್ತೆ, ಜೊತೆಗೆ ಇದ್ದಂತ ರಿಸೋರ್ಸ್ ನ ಇನ್ನೂ ಚೆನ್ನಾಗಿ ನಾವು ಯುಟಿಲೈಸ್ ಮಾಡ್ಕೋಬಹುದು ಅವರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರ ನಾವು ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ದ ಫ್ರೀ ಫಾಲ್ ಆಫ್ ರುಪಿ ಅಂತ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ ಇದನ್ನ ಹೇಳಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಕೀ ಎಕನಾಮಿಕ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಏನಪ್ಪ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಬಗ್ಗೆ ಹೇಳ್ತೀನಿ. ಸೊ ನೋಡ್ರಿ ನಾವಿದನ್ನ ಡಿಮ್ಯಾಂಡ್ ಅಂತ ಕನ್ಸಿಡರ್ ಮಾಡಿ ಈ ಕೆಳಗಿನ ಲೈನ್ ಅನ್ನ ಸಪ್ಲೈ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈ ನೋಡ್ರಿ ಫಸ್ಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ ತಿಳ್ಕೊಂಡ್ಬಿಡೋಣ. ನಾವಿದನ್ನ ಡಿಮ್ಯಾಂಡ್ ಅಂತ ಕ್ರಿಯೇಟ್ ಮಾಡಿ ಇದನ್ನ ಸಪ್ಲೈ ಅಂತ ಟ್ರೀಟ್ ಮಾಡಿದ್ರೆ, ಸೊ ನೋಡ್ರಿ ಏನಾಗುತ್ತಂದ್ರೆ ಸಪ್ಲೈ ಡಿಮ್ಯಾಂಡ್. ಸೊ ಯಾವಾಗ್ಲೂ ಕರ್ವ್ ಏನಿರುತ್ತಪ್ಪ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಈ ತರ ಇರುತ್ತೆ. ಅಂದ್ರೆ ಇದನ್ನ ನಾವು ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ತಗೊಂಡ್ರೆ, ಸೊ ನೋಡ್ರಿ ಇದನ್ನ ನಾವು ಏನಪ್ಪ ಅಂದ್ರೆ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ತಗೊಂಡ್ರೆ ಇದು ಸಪ್ಲೈ ಇದು ಇದು ಡಿಮ್ಯಾಂಡ್. ಸೊ ಇವಾಗ ನೋಡ್ರಿ ಈಗೇನಾಗತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಸಪ್ಲೈ ಜಾಸ್ತಿ ಆದ್ರೆ ಏನಾಗತ್ತಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಹಾಗಾದ್ರೆ ಏನಾಗತ್ತಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ರೇಟ್ ಕೂಡ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಸಪ್ಲೈ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ರೇಟ್ ಕಮ್ಮಿ ಆಗುತ್ತೆ. ಅದೇ ಸಪ್ಲೈ ಕಮ್ಮಿ ಆದ್ರೆ ಡಿಮ್ಯಾಂಡ್ ಏನಾಗತ್ತಪ್ಪ ಜಾಸ್ತಿ ಆಗುತ್ತೆ, ಹಾಗಾಗಿ ರೇಟ್ ಕೂಡ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ಇದನ್ನ ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಸೊ ನೋಡ್ರಿ ನಮ್ದೇನ್ ಫ್ರೀ ಫಾಲ್ ಆಫ್ ರುಪಿ ಇದೆಯಲ್ಲ ಇದು ಕೂಡ ಏನಪ್ಪ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನಾವೇನಂದ್ರೆ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವಾಗೆಲ್ಲ ಸಪ್ಲೈ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಏನಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಡಿಮ್ಯಾಂಡ್ ಕಮ್ಮಿ ಆದ್ರೆ ಆಬ್ವಿಯಸ್ಲಿ ನಿಮ್ದು ಏನ್ ಪ್ರೈಸ್ ಇರುತ್ತಲ್ಲ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಫಾಲ್ ಆಗುತ್ತೆ. ಅದೇ ತರನಾಗಿ ಯಾವಾಗೆಲ್ಲ ನೋಡ್ರಿ ಸಪ್ಲೈ ಕಮ್ಮಿ ಆಗುತ್ತಲ್ಲ ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರೈಸ್ ಏನ್ ಪ್ರೈಸ್ ಇದೆಯಲ್ಲ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮಗೆ ಗೊತ್ತು, ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ COVID-19 ಪ್ಯಾಂಡಮಿಕ್ ಬಂದಾಗ ಲಾಕ್ಡೌನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಪ್ಲೈ ಚೈನ್ ಲಿಂಕೇಜ್ ಇರಲಿಲ್ಲ. ಹಾಗಾಗಿ ನಾವು ಒಂದೊಂದು ಬಿಸ್ಕೆಟ್ ಪ್ಯಾಕೆಟ್ ಏನಪ್ಪ ಅಂದ್ರೆ ಅದ್ರ ವ್ಯಾಲ್ಯೂಕ್ಕಿಂತ 200-300% ಕೊಟ್ಟು ಖರೀದಿ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಯಾವುದೇ ತರನಾದಂತ ಸಪ್ಲೈ ಇರಲಿಲ್ಲ, ಬಟ್ ಏನಂದ್ರೆ ಡಿಮ್ಯಾಂಡ್ ಜಾಸ್ತಿ ಇತ್ತು. ಯಾಕಂದ್ರೆ ಲಾಕ್ಡೌನ್ ಆಗುತ್ತೆ ನಮಗೆ ಆಹಾರದ ಕೊರತೆ ಆಗ್ಬೋದು ಅಂತ ಪ್ರತಿಯೊಬ್ಬರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಖರೀದಿ ಮಾಡ್ತಿದ್ರು. ಇದರಿಂದ ಏನಾಯ್ತು ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಯ್ತು, ಪ್ರೈಸ್ ಕೂಡ ಜಾಸ್ತಿ ಆಯ್ತು. ಅದೇ ತರನಾಗಿ ಏನಪ್ಪ ಅಂದ್ರೆ ಇಲ್ಲಿ ಕೂಡ ಕರೆನ್ಸಿಯಲ್ಲಿ ಕೂಡ ಈ ಕಾನ್ಸೆಪ್ಟ್ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಫಸ್ಟ್ ನಾವೇನಂದ್ರೆ ಈ ಕಾನ್ಸೆಪ್ಟ್ ನ ತಿಳ್ಕೊಂಡ್ಬಿಡೋಣ. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಆಥರ್, ವೈ ಕಂಟ್ರೀಸ್ ಆರ್ ಇನ್ಕ್ರೀಸಿಂಗ್ ದೇರ್ ಇಂಟ್ರೆಸ್ಟ್ ರೇಟ್, ಯಾಕೆ ದೇಶಗಳು ಇನ್ಕ್ರೀಸ್ ಮಾಡ್ತಿದೆ ಇಂಟ್ರೆಸ್ಟ್ ರೇಟ್ ನ, ವಾಟ್ ಆರ್ ದ ವೇಸ್ ಇನ್ ವಿಚ್ ಆರ್ ಬಿ ಐ ಹ್ಯಾಸ್ ಟ್ರೈ ಟು ಕ್ವಶನ್ ದ ಫಾಲ್ ಆಫ್ ರುಪೀಸ್. ಅಂದ್ರೆ ಯಾವೆಲ್ಲ ವೇಸ್ ಒಳಗೆ ಆರ್ ಬಿ ಐ ಏನ್ ಮಾಡಬಹುದಪ್ಪ ಅಂದ್ರೆ ಈ ರುಪಿ ಡಿಪ್ರಿಸಿಯೇಷನ್ ಏನ್ ಆಗ್ತಿದ್ಯಲ್ಲ ಅಂದ್ರೆ ರುಪಿ ವ್ಯಾಲ್ಯೂ ಏನ್ ಕಡಿಮೆ ಆಗ್ತಿದ್ಯಲ್ಲ ಡಾಲರ್ ಅದನ್ನ ತಡಿಬಹುದು ಅಂತ ಅವರು ಹೇಳ್ತಿದ್ದಾರೆ. ಫಸ್ಟ್ ನೋಡ್ರಿ ಫಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳ್ತಿದ್ರು ಅಂದ್ರೆ ಇಂಡಿಯಾದ ರುಪಿ ಇದೆಯಲ್ಲ ಅದೇನಾಗಿದೆಯಪ್ಪ ಅಂದ್ರೆ ಆಲ್ ಟೈಮ್ ಕಡಿಮೆ ಆಗಿದೆ. ಅಗೇನ್ ಎಷ್ಟು ಯಾವ್ದಪ್ಪ ಅಂದ್ರೆ US ಡಾಲರ್ ವಿರುದ್ಧ ಈ ಸಲ ಎಷ್ಟು ಬಂದಿದೆ ಅಂದ್ರದ್ದು 79 ರುಪೀಸ್ ಬಂದಿದೆ. ಅಂದ್ರೆ $1 ಈಕ್ವಲ್ ಟು ಏನಾಗಿದೆಯಪ್ಪ ಅಂದ್ರೆ 79 ರುಪೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಲ್ದೆ ಏನಂದ್ರೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ಯಾಕೆ ಇಷ್ಟು ಕಮ್ಮಿ ಆಗ್ತಿದೆ, ಈಗ 79 ಇದೆ, ಕಮಿಂಗ್ ಡೇಸ್ ಅಲ್ಲಿ ಅದೇನಾಗಬಹುದಪ್ಪ ಅಂದ್ರೆ 80 ರುಪೀಸ್ ಕೂಡ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆಯಲ್ಲ ಅವ್ರೇನ್ ಎಕ್ಸ್ಪೆಕ್ಟ್ ಮಾಡಿದಾರೆ ಅಂದ್ರೆ ರುಪಿ ಏನಾಗಬಹುದಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗ್ಬೋದು. ಎಲ್ಲಿವರೆಗೂ ಕಡಿಮೆ ಆಗ್ತಾ ಹೋಗ್ಬೋದು ಅಂದ್ರೆ 94 ರುಪೀಸ್ ಆಗೋವರೆಗೂ ಏನಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗ್ಬೋದು. ಅದು ಕೂಡ ಯಾವಾಗ ಅಂದ್ರೆ ಫೈನಾನ್ಶಿಯಲ್ ಇಯರ್ 2019 ಅಂದ್ರೆ 2029-30 94 ರುಪೀಸ್ ಆಗ್ಬೋದು. ಅಂದ್ರೆ $1 ಈಕ್ವಲ್ ಟು ಏನಾಗುತ್ತಪ್ಪ ಅಂದ್ರೆ 94 ರುಪೀಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ ಈ ರೂಪಾಯಿ ಜೊತೆ ಏನಾಗ್ತಿದೆ ಅಂತ ಅವ್ರು ಹೇಳ್ತಿದ್ರೆ, ಸೊ ನೋಡ್ರಿ ನಾವು ಲಾಸ್ಟ್ ಇಯರ್ ಇಂದ ಪರ್ಟಿಕ್ಯುಲರ್ಲಿ ಸೆಪ್ಟೆಂಬರ್ ಇಂದ ಏನಾಗ್ತಿದೆ ಅಂದ್ರೆ ನಮ್ಮ ರುಪಿ ಏನಾಗ್ತಿದೆ ಅಲ್ಲ ವ್ಯಾಲ್ಯೂ ಕಮ್ಮಿ ಆಗ್ತಾನೆ ಬರ್ತಿದೆ US ಡಾಲರ್ ವಿರುದ್ಧ ಅಂತ ಹೇಳ್ತಿದ್ದಾರೆ. ಈಗ ಎಷ್ಟು ನಾವು ಕಡಿಮೆ ಮಾಡ್ಕೊಂಡಿದೀವಪ್ಪ ಅಂದ್ರೆ 6% ಕಡಿಮೆ ಮಾಡ್ಕೊಂಡಿದೀವಿ. ಅಂದ್ರೆ ನಮ್ಮ ರಿಯಲ್ ವ್ಯಾಲ್ಯೂ ಏನಿತ್ತು ಸೆಪ್ಟೆಂಬರ್ ಅದಕ್ಕಿಂತ ಏನಪ್ಪ ಅಂದ್ರೆ 6% ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದರಿಂದ ಏನಾಗಿದೆಯಪ್ಪ ಅಂದ್ರೆ ಇಂಡಿಯಾ ಫಾರೆಕ್ಸ್ ರಿಸರ್ವ್ ಇತ್ತಲ್ಲ, ಅಂದ್ರೆ ಫಾರೆಕ್ಸ್ ರಿಸರ್ವ್ ಅಂದ್ರೆ ನಾವು ಏನು ಫಾರಿನ್ ಅಲ್ಲಿ ಅಥವಾ ಇಂಟರ್ನ್ಯಾಷನಲ್ ಕಂಟ್ರಿ ಜೊತೆಗೆ ವ್ಯವಹಾರ ಮಾಡಕ್ ನಾವೇನ್ ರಿಸರ್ವ್ ಇಟ್ಕೊಂಡಿರ್ತೀವಲ್ಲ ಅದಕ್ಕೇನಂತ ಕರೀತಾರೆ ಅಂದ್ರೆ ಫಾರೆಕ್ಸ್ ರಿಸರ್ವ್ ಅಂತ ಕರೀತಾರೆ. ಸೊ ನೋಡ್ರಿ ಅದೆಷ್ಟಿತ್ತಪ್ಪ ಅಂದ್ರೆ ಇಂಡಿಯಾದ ಫಾರೆಕ್ಸ್ ರಿಸರ್ವ್ 600 ಬಿಲಿಯನ್ ರುಪೀಸ್ ಇತ್ತು, $600 ಬಿಲಿಯನ್ ಇತ್ತು. ಈಗ ರುಪಿ ಡೆಪ್ರಿಸಿಯೇಟ್ ಆಗಿದ್ರಿಂದ ಏನಾಗಿದೆ ಅಂದ್ರೆ $50 ಬಿಲಿಯನ್ ಕಮ್ಮಿ ಆಗಿದೆ. ಸೊ ಹಾಗಾಗಿ ನಾವೇನಂದ್ರೆ $600 ಕಿಂತ ಕಮ್ಮಿ ಇದರಲ್ಲಿ ಏನಪ್ಪ ಅಂದ್ರೆ ನಾವು ಫಾರೆಕ್ಸ್ ರಿಸರ್ವ್ ಅನ್ನ ಹೊಂದಿದೀವಿ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ RBI ಅವರು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಟೆಪ್ಸ್ ನ ತಗೊಂಡಿದ್ದಾರೆ. ಯಾವ್ದಕ್ಕೆ ಸ್ಟೆಪ್ಸ್ ನ ತಗೊಂಡಿದ್ದಾರೆ ಅಂದ್ರೆ
ಫಾರೆಕ್ಸ್ ರಿಸರ್ವ್ಸ್ ಏನಿದೆಯಲ್ಲ ಅದನ್ನ ಕಮ್ಮಿ ಆಗದಿಂದ ನೋಡ್ಕೊಳ್ಳೋದಕ್ಕೆ, ಜೊತೆಗೇನಪ್ಪ ಅಂದ್ರೆ ಈ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಏನ್ ಕುಸಿತ ಇದೆಯಲ್ಲ ಇದನ್ನ ತಡೆಯೋದಕ್ಕೋಸ್ಕರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಟೆಪ್ಸ್ ನ ಕೂಡ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅವರು ರೂಪಾಯಿ ವ್ಯಾಲ್ಯೂನ ಜಾಸ್ತಿ ಮಾಡೋದು ಕೂಡ ಕೆಲವೊಂದಿಷ್ಟು ಸ್ಟೆಪ್ಸ್ ನ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆರ್ ಬಿ ಐ ಅಫಿಷಿಯಲ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಆತರ ಹೇಳ್ತಿದ್ರು, ಆರ್ ಬಿ ಐ ಅಫಿಷಿಯಲ್ಸ್ ಪ್ರಕಾರ ಯಾಕೆ ನಮ್ಮ ಫಾರೆಕ್ಸ್ ರಿಸರ್ವ್ ಕಮ್ಮಿ ಆಗ್ತಿದೆಯಾ ಅಂದ್ರೆ, ಸೊ ನೋಡ್ರಿ ನಾವು ಕೆಲವೊಂದಿಷ್ಟು ಅಸೆಟ್ಸ್ ನ ಏನ್ ಮಾಡಿರ್ತೀವಿ ಅಂದ್ರೆ ಅದರ್ ರಿಸರ್ವ್ ಅಲ್ಲಿ ಹೊಂದಿರ್ತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಯುವಾನ್ ಅಲ್ಲಿ ಇರ್ಬೋದು, ಅಥವಾ ಯೂರೋಸ್ ಅಲ್ಲಿ ಇರ್ಬೋದು, ಯುವಾನ್ ಅಲ್ಲಿ ಇರ್ಬೋದು ಅಥವಾ ಯೂರೋಸ್ ಅಲ್ಲಿ ಇರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ಕರೆನ್ಸಿ ಅಲ್ಲಿ ಹೊಂದಿರ್ತೀವಿ. ಈಗ ಈ ಎಲ್ಲ ಕರೆನ್ಸಿ ಏನಾಗ್ತಿದೆ ಅಂದ್ರೆ, ಸೊ ನೋಡ್ರಿ ಡಾಲರ್ ವಿರುದ್ಧ ಈ ಎಲ್ಲ ಕರೆನ್ಸಿಗಳು ಏನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ. ಸೊ ಈ ಎಲ್ಲ ಕರೆನ್ಸಿಗಳು ಏನಪ್ಪ ಅಂದ್ರೆ ಡಾಲರ್ ವಿರುದ್ಧ ಕುಸಿತ ಇರೋದ್ರಿಂದ ಹಾಗಾಗಿ ನಮ್ಮ ಫಾರೆಕ್ಸ್ ರಿಸರ್ವ್ ಕೂಡ ಕುಸಿತ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಯೂರೋದಲ್ಲಿ ಏನಪ್ಪಾ ಅಂದ್ರೆ ಒಂದು 1000 ಅಥವಾ 100 ಬಿಲಿಯನ್ ಯೂರೋಸ್ ಹೊಂದಿದ್ವಿ ಅಂದ್ರೆ, ಈಗ ಯೂರೋ ವ್ಯಾಲ್ಯೂ ಏನಾಗಿತ್ತು ಅಂದ್ರೆ 100 ಬಿಲಿಯನ್ ಯೂರೋ ಇದ್ದಿದ್ದು 100 ಇದೆ, ಬಟ್ ಅದನ್ನ ಡಾಲರ್ ಕಂಪ್ಯಾರಿಸನ್ ಮಾಡಿದಾಗ ಮುಂಚೆ ಏನಾಗಿತ್ತು ಅಂದ್ರೆ 110 ಡಾಲರ್ ಆಗಿತ್ತು, ಇವಾಗ ಅದೆಷ್ಟಾಗಿದೆಯಪ್ಪ ಅಂದ್ರೆ 90 ಬಿಲಿಯನ್ ಡಾಲರ್ ಆಗಿದೆ. ಇದರಿಂದ ಕೂಡ ಏನಾಗಿದೆಯಪ್ಪ ಅಂದ್ರೆ ನಮ್ಮ ಫಾರೆಕ್ಸ್ ರಿಸರ್ವ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಒಂದೇ ರೀಸನ್ ಇಂದ ರೂಪಿ ಫಾಲ್ ಆಗ್ತಿಲ್ಲ, ಅಲ್ಲಿ ತುಂಬಾ ಕಾರಣಗಳಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನೋಡ್ರಿ, ಯೂರೋ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಿದೆ, ಯುಹಾನ್ ವ್ಯಾಲ್ಯೂ ಕೂಡ ಏನಪ್ಪಾ ಅಂದ್ರೆ ಕಮ್ಮಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ಅವ್ರು ಏನಪ್ಪಾ ಅಂದ್ರೆ ಪಾಲಿಸೀಸ್ ಮಾಡ್ತಾವೆ ಯಾವ್ದಕ್ಕಂದ್ರೆ ಏನು ರೂಪಿ ಫಾಲ್ ಆಗ್ತಿಲ್ಲ ಅದನ್ನ ಕಮ್ಮಿ ಮಾಡಕ್ಕೆ ಪಾಲಿಸೀಸ್ ಮಾಡ್ತಾರೆ, ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ಯುಎಸ್ ವಿರುದ್ಧ ಅಥವಾ ಯುಎಸ್ ಡಾಲರ್ ವಿರುದ್ಧ ನಮ್ಮ ಹೋರಾಟ ಏನಿದೆ ರೂಪಿದು ಅದು ನಿರಂತರವಾಗಿ ನಡೀತಿದ್ರು ಕೂಡ ಏನಪ್ಪಾ ಅಂದ್ರೆ ಡ್ರಾಪ್ ಆಗ್ತಾ ಬರ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಆರ್ ಬಿ ಐ ಪಾಲಿಸಿ ಮಾಡ್ತಾರಲ್ಲ ಅದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಆತರ್ ಇಲ್ಲಿ ಹೇಳ್ತಾರೆ ಅದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ರೂಪಾಯಿ ಏನಿದೆಯಲ್ಲ ಅದ್ರ ಅದು ಅದರ ನ್ಯಾಚುರಲ್ ವ್ಯಾಲ್ಯೂ ಅನ್ನ ಕಂಡಿಟ್ಕೊಳ್ಳೋದು ಮಾರ್ಕೆಟ್ ಅಲ್ಲಿ. ಅಂದ್ರೆ ಒಂದು ಡಾಲರ್ ಎಷ್ಟು ಬೆಲೆ ಇದೆಯಲ್ಲ ಅದೇ ತರನಾಗಿ ರೂಪಾಯಿ ಎಷ್ಟು ಬೆಲೆ ಇದೆ ಅಂತ ಕಂಡಿಟ್ಕೊಳ್ಳೋದು ಮಾರ್ಕೆಟ್ ಅಲ್ಲಿ. ಅದ್ರ ಅದನ್ನ ಕಂಡಿಟ್ಕೊಳ್ಳೋಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ ಬಿ ಐ ದವರು ಪಾಲಿಸಿ ಮಾಡ್ತಾರೆ. ಸೊ ಹಾಗಾದ್ರೆ ಆರ್ ಬಿ ಐ ದ ಪಾಲಿಸಿಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ರೂಪಾಯಿ ನ್ಯಾಚುರಲ್ ಆಗಿ ಮಾರ್ಕೆಟ್ ಅಲ್ಲಿ ತನ್ನ ಎಷ್ಟು ವ್ಯಾಲ್ಯೂ ಇದೆ ಅಂತ ಕಂಡಿಟ್ಕೊಳ್ಳೋದಕ್ಕೆ. ಜೊತೆಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ವೊಲಟಾಲಿಟಿ ಆದ್ರೆ, ಆಗ್ಲೇ ಹೇಳಿದೆ ನಾನು ಇನ್ಫ್ಲೇಷನ್ ಇಂದ ಏನಾಗ್ತಿದೆಯಪ್ಪ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದಂಗೆಲ್ಲ ಹಣದುಬ್ಬರ ಜಾಸ್ತಿ ಆದಂಗೆಲ್ಲ ಬೇರೆ ಬೇರೆದವ್ರು ಏನಪ್ಪಾ ಅಂದ್ರೆ ಯುಎಸ್ ಫೆಡರಲ್ ರಿಸರ್ವ್ ದವರು ಬೆಂಚ್ ಮಾರ್ಕ್ ಅನ್ನ ಜಾಸ್ತಿ ಮಾಡೋದ್ರಿಂದ ಬೇರೆ ಕಡೆನೂ ಎಫೆಕ್ಟ್ ಆಗ್ತಿದೆ. ಈ ಮಾರ್ಕೆಟ್ ವೊಲಟಾಲಿಟಿ ಏನಿದೆಯಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ರೂಪಿ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಈ ತರದ ಮಾರ್ಕೆಟ್ ವೊಲಟಾಲಿಟಿ ಇರ್ಬೋದು, ಯಾವುದೇ ಅನ್ನೆಸೆಸರಿ ಪ್ಯಾನಿಕ್ ಕಂಡೀಷನ್ಸ್ ಬಂದ್ರೂ ಕೂಡ ಏನಪ್ಪಾ ಅಂದ್ರೆ ಅದು ಡಿಸ್ಟೇಬಲ್ ಆಗದೆ ಅದು ಸ್ಟೆಬಿಲಿಟಿ ಆಗಿ ಉಳಿಯುವಂತ ಉಳಿಯಂಗ್ ಮಾಡೋದೇ ಅವರ ಪಾಲಿಸಿ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದೇ ತರನಾಗ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬ್ಯಾಂಕ್ಗಳು ಮೋಸ್ಟ್ ಆಫ್ ದಿ ಬ್ಯಾಂಕ್ ಏನ್ ಹೇಳಿದಾರೆ ಅಂದ್ರೆ ನೀವ್ ಯಾಕೆ ಒಂದ್ ಕೆಲಸ ಮಾಡಬಾರ್ದು, ಏನ್ ಕೆಲಸ ಮಾಡಬಾರ್ದು ಅಂದ್ರೆ ನೀವು ನಿಮ್ಮ ಹತ್ರ ಏನ್ ಡಾಲರ್ಸ್ ಇದೆಯಲ್ಲ ಆ ಡಾಲರ್ಸ್ ನ ಸೇಲ್ ಮಾಡಿ ಯಾಕೆ ರುಪೀಸ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಇದರಿಂದ ಏನಪ್ಪಾ ಅಂದ್ರೆ ರುಪೀಸ್ ವ್ಯಾಲ್ಯೂ ಇದೆಯಲ್ಲ ಅದೇನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ರುಪೀಸ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಈಗೇನ್ ಕಮ್ಮಿ ಆಗ್ತಾ ಹೋಗ್ತಿದೆಯಲ್ಲ ಅದು ಹೋಗುತ್ತೆ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇಂಪೋರ್ಟ್ ಚೀಪ್ಸ್ ಆಗುತ್ತೆ. ಸೊ ನೋಡ್ರಿ, ಇಂಪೋರ್ಟ್ ಏನಾಗುತ್ತೆ, ಚೀಪ್ ಆಗುತ್ತೆ. ಸೊ ನೋಡ್ರಿ, ಇಲ್ಲಿ ಎರಡು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಯಾವಾಗ ರುಪಿ ವ್ಯಾಲ್ಯೂ ಡಾಲರ್ ವಿರುದ್ಧ ಕುಸಿತೈತಲ್ಲ ಆಗ ಏನಪ್ಪಾ ಅಂದ್ರೆ ಯಾರಿಗೆಲ್ಲ ಜಾಸ್ತಿ ಉಪಯೋಗ ಆಗುತ್ತೆ ಅಂದ್ರೆ ಯಾರೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ ನೋಡ್ರಿ ಅವರಿಗೆಲ್ಲ ಏನಾಗುತ್ತಂದ್ರೆ ಜಾಸ್ತಿ ಎಕ್ಸ್ಪೋರ್ಟ್ ಅಲ್ಲಿ ಇನ್ಕಮ್ ಬರುತ್ತೆ. ಯಾವಾಗೆಲ್ಲ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ ಅವಾಗ ನಮಗೆ ಲಾಭ ಏನಪ್ಪಾ ಅಂದ್ರೆ ನಮ್ಮ ಇಂಪೋರ್ಟ್ಸ್ ಇರ್ತಾವಲ್ಲ ಅದು ಚೀಪ್ ಆಗುತ್ತೆ. ಅಂದ್ರೆ ನಮ್ಮ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಕೂಡ ಕಮ್ಮಿ ಆಗ್ಬೋದು, ಯಾಕಂದ್ರೆ ನಾವ್ ಈಗೇನ್ ಡಾಲರ್ ಅಲ್ಲಿ ಪೇ ಮಾಡ್ತೀವಿ ಅದೇ ಡಾಲರ್ ಇರುತ್ತೆ, ಬಟ್ ಇಲ್ಲಿ ಏನ್ ರೂಪಾಯಿ ಹೋಗ್ತಿರುತ್ತಲ್ಲ, ಈಗ 10,000 ರೂಪಾಯಿ ಕೊಟ್ಟು ಒಂದ್ ಬ್ಯಾರಲ್ ಅನ್ನ ಖರೀದಿ ಮಾಡಿದ್ರೆ ಅವಾಗ 9,000ಕ್ಕೆ ಬರುತ್ತೆ. ಹಾಗಾಗಿ 1,000 ರೂಪಾಯಿ ಏನ್ ನೆಟ್ ಸೇವಿಂಗ್ಸ್ ಉಳಿಯುತ್ತಲ್ಲ, ಅದರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಕಮ್ಮಿ ಬೆಲೆಗೆ ಆಯಿಲ್ ಅನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವಾಗೆಲ್ಲ ರೂಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಯಾರಿಗ್ ಜಾಸ್ತಿ ಖುಷಿ ಆಗುತ್ತಪ್ಪ ಅಥವಾ ಯಾರಿಗ್ ಜಾಸ್ತಿ ಲಾಭ ಆಗುತ್ತೆ ಅಂದ್ರೆ ಯಾರು ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಲಾಭ ಆಗುತ್ತೆ. ಯಾವಾಗೆಲ್ಲ ರೂಪಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತಲ್ಲ ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಇಂಪೋರ್ಟ್ಸ್ ಚೀಪ್ ಆಗುತ್ತೆ, ಅಂದ್ರೆ ನಾವೇನು ಆಮದು ಮಾಡ್ಕೋತೀವಲ್ಲ ಅದು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಯಾವ ತರನಾಗಿ ರುಪಿ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ತೀರಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಂದ್ರೆ. ಸೊ ನೋಡ್ರಿ ಇಲ್ಲಿ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ರುಪಿ ವ್ಯಾಲ್ಯೂನ ಯಾವ ತರನ ಡಿಟರ್ಮೈನ್ ಮಾಡ್ತೀವಿ ಅಂದ್ರೆ ಎರಡು ಕಂಡೀಷನ್ ಅಲ್ಲಿ ಡಿಟರ್ಮೈನ್ ಮಾಡ್ತೀವಿ. ಫಸ್ಟ್ ಏನಪ್ಪಾ ಅಂದ್ರೆ ರುಪಿ ವ್ಯಾಲ್ಯೂಗೆ ಇರುವಂತ ಡಿಮ್ಯಾಂಡ್, ರೂಪಾಯಿಗೆ ಇರುವಂತ ಡಿಮ್ಯಾಂಡ್, ಇನ್ನೊಂದೇನಂದ್ರೆ ಸಪ್ಲೈ. ಸೊ ನೋಡ್ರಿ ಒಂದು ಡಿಮ್ಯಾಂಡ್, ಇನ್ನೊಂದೇನಪ್ಪಾ ಅಂದ್ರೆ ಸಪ್ಲೈ.
ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಯಾವಾಗೆಲ್ಲ ಸಪ್ಲೈ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಯಾವಾಗೆಲ್ಲ ರುಪೀಸ್ ದು ವ್ಯಾಲ್ಯೂ ರುಪೀಸ್ ಸಪ್ಲೈ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಅದ್ರ ಪ್ರೈಸ್ ಕಮ್ಮಿ ಆಗುತ್ತೆ. ಯಾವಾಗೆಲ್ಲ ರುಪೀಸ್ ಸಪ್ಲೈ ಕಮ್ಮಿ ಆಗುತ್ತಲ್ಲ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅದೇ ತರನಾಗಿ ಅದ್ರ ರೇಟ್ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಅಂದ್ರೆ ಡಾಲರ್ ವಿರುದ್ಧ ಅದ್ರ ಪ್ರೈಸ್ ಏನಾಗುತ್ತಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಈಗ 79 ಇದ್ದಿದ್ದು 70 ಕೂಡ ಆಗಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ರುಪಿ ವ್ಯಾಲ್ಯೂ ಯಾವಾಗ ಡಿಪೆಂಡ್ ಆಗುತ್ತಪ್ಪ ಅಂದ್ರೆ ಎಷ್ಟು ನಮ್ಮ ರುಪಿಗೆ ಡಿಮ್ಯಾಂಡ್ ಇದೆ ಫಾರಿನ್ ಮಾರ್ಕೆಟ್ ಅಲ್ಲಿ, ಜೊತೆಗೆ ಏನಪ್ಪ ಅಂದ್ರೆ ಎಷ್ಟು ಸಪ್ಲೈ ಇದೆ, ಇವೆರಡೂ ಕಂಡೀಷನ್ ಮೇಲೆ ಏನಪ್ಪ ಅಂದ್ರೆ ರುಪಿ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅವರು, ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ಅವರು ಏನ್ ಮಾಡ್ತಾರಂದ್ರೆ ಕರೆನ್ಸಿನ ಎಷ್ಟು ಸಪ್ಲೈ ಮಾಡ್ತಾರೆ ಅಂದ್ರೆ ಎಷ್ಟು ಡಿಮ್ಯಾಂಡ್ ಇದೆಯಲ್ಲ ಅದ್ರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಕರೆನ್ಸಿನ ಸಪ್ಲೈ ಮಾಡ್ತಾರೆ. ಜೊತೆಗೆ ನೋಡ್ರಿ ಎಷ್ಟು ನಮ್ದು ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡ್ಯೂಸ್ ಮಾಡ್ತೀವಲ್ಲ ಎಕಾನಮಿ ಒಳಗೆ, ಅದ್ರ ಮೇಲೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಕರೆನ್ಸಿನ ಸಪ್ಲೈ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಜೊತೆಗೆ ಈ ಸಪ್ಲೈ ಆಫ್ ರುಪೀಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಮ್ಮ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜೊತೆಗೆ ಫಾರಿನ್ ಅಸೆಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ವಿದೇಶದಲ್ಲಿರುವ ಆಸ್ತಿ ಮತ್ತೆ ಇಂಪೋರ್ಟ್ಸ್ ಅಂದ್ರೆ ಆಮದು ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಜಾಸ್ತಿ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ರುಪೀಸ್ ಜಾಸ್ತಿ ಸಪ್ಲೈ ಮಾಡ್ತೀವಿ, ಇದರಿಂದ ನಮ್ಮ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅಂದ್ರೆ ಈಗ ನೋಡ್ರಿ ನಮ್ದು ಏನಪ್ಪ ಅಂದ್ರೆ ಎನರ್ಜಿ ನೀಡ್ ಇರುವಂತ ದೇಶ, ನಮ್ಮಲ್ಲಿ ಯಾವುದೇ ತರನಂತ ನ್ಯಾಚುರಲ್ ರಿಸೋರ್ಸ್ ಇಲ್ಲ. ಸೊ ಹಾಗಾಗಿ ನಾವೇನಾದ್ರೂ ವೆಹಿಕಲ್ ಯೂಸ್ ಮಾಡಬೇಕು ಅಥವಾ ಬೇರೆ ಏನಾದ್ರೂ ವೆಹಿಕಲ್ಸ್ ಕೆಲಸ ಮಾಡ್ಬೇಕು ಅಂದ್ರೆ ನಾವೇನಂದ್ರೆ ಇಂಧನದ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಅರಬ್ ಕಂಟ್ರೀಸ್ ಇಂದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ. ಹಾಗಾಗಿ ಎಷ್ಟು ಎಷ್ಟು ನಾವು ಹೆಚ್ಚಿಗೆ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಲ್ಲ ಅಷ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ರುಪೀನ ಸಪ್ಲೈ ಮಾಡ್ತೀವಿ. ಸೊ ನೋಡ್ರಿ ರುಪೀನ ಸಪ್ಲೈ ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ರೂಪಾಯಿ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಅದ್ರದ್ದು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೇನ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಆ ಎಕ್ಸ್ಪೋರ್ಟ್ ಗೆ ಫಾರಿನ್ ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಗೂಡ್ಸ್ ಗೆ ಜಾಸ್ತಿ ಡಿಮ್ಯಾಂಡ್ ಬಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ರೂಪಾಯಿನ ಬ್ರಿಂಗ್ ಬ್ಯಾಂಕ್ ಮಾಡ್ತೀವಿ. ಅವಾಗ ಏನಾಗುತ್ತಪ್ಪ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮತ್ತೆ ರೂಪಾಯಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ರೂಪಾಯಿ ವ್ಯಾಲ್ಯೂ ಯಾವಾಗ ಕಮ್ಮಿ ಆಗುತ್ತೆ ಅಂದ್ರೆ ನಾವು ಹೆಚ್ಚು ಇಂಪೋರ್ಟ್ ಮಾಡಿದಾಗ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ನಾವು ಹೆಚ್ಚು ಎಕ್ಸ್ಪೋರ್ಟ್ ಕೊಟ್ಟಾಗ ರೂಪಾಯಿ ವ್ಯಾಲ್ಯೂ ಏನಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ನೆನ್ಪಿಟ್ಕೋರಿ, ಇಂಪೋರ್ಟ್ಸ್ ಜಾಸ್ತಿ ಆದಂಗೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಎಕ್ಸ್ಪೋರ್ಟ್ಸ್ ಜಾಸ್ತಿ ಆದಂಗೆ ರೂಪಾಯಿ ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ನ ನೆನ್ಪಿಟ್ಕೋರಿ, ಯಾಕಂದ್ರೆ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರಂದ್ರೆ ನಿಮಗೆ ಪರ್ಟಿಕ್ಯುಲರ್ಲಿ ಒಂದು ಸೆಕ್ಷನ್ ಇಂದ ಆಗ್ಲಿ ಒಂದು ಥಿಯರಿಯಿಂದ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಾಗಾಗಿ ನಿಮಗೆ ಕೇಳ್ಬೋದು ಇಫ್ ಇಂಪೋರ್ಟ್ ಇನ್ಕ್ರೀಸಸ್ ವಾಟ್ ಹ್ಯಾಪನ್ಸ್ ಟು ರುಪೀಸ್ ಅಂತ. ಅವಾಗ ನಿಮ್ಗೆ ಡಿಕ್ರೀಸಸ್ ಅಂತ ಹೇಳ್ಬೋದು ಅಥವಾ ರಿಮೈನ್ ಸ್ಟೇಬಲ್ ಅಂತ ಹೇಳ್ಬೋದು ಅಥವಾ ಇಟ್ ವಿಲ್ ಇನ್ಕ್ರೀಸ್ ಅಂತ ಹೇಳ್ಬೋದು ಅಥವಾ ನನ್ ಆಫ್ ದಿ ಅಬೋವ್ ಅಂತ ಹೇಳ್ಬೋದು. ಹಾಗಾಗಿ ಯಾವಾಗೆಲ್ಲ ಇಂಪೋರ್ಟ್ ಜಾಸ್ತಿ ಆಗುತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಯಾವಾಗೆಲ್ಲ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ರುಪೀಸ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಆಮೇಲೆ ಯಾವಾಗೆಲ್ಲ ಫಾರಿನ್ ಇನ್ವೆಸ್ಟರ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರಲ್ಲ ಅವಾಗ ಏನಾಗುತ್ತಂದ್ರೆ ಡಾಲರ್ ನಮ್ ಕಡೆ ಬರುತ್ತೆ, ಅವಾಗೆಲ್ಲ ನಮ್ ರುಪಿ ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ರೂಪಾಯಿ ವ್ಯಾಲ್ಯೂ ಯಾವ ತರ ಡಿಮ್ಯಾಂಡ್ ಯಾವ ತರ ಇರುತ್ತೆ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ವಾಟ್ ಈಸ್ ಕಾಸಿಂಗ್ ರುಪಿ ಟು ಲೂಸ್ ಇಸ್ಟ್ ವ್ಯಾಲ್ಯೂ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನ್ ಆಗ್ತಿದೆ ಅದರಿಂದ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗ್ತಿದೆ ಅಂದ್ರೆ. ಸೊ ನೋಡ್ರಿ ಮಾರ್ಚ್ 2022 ಯು ಎಸ್ ಫೆಡರಲ್ ರಿಸರ್ವ್ ಇದಾರಲ್ಲ, ಇದ್ರ ಮೇಲೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಕೇಳಿದ್ರು, ಅವ್ರು ಏನ್ ಮಾಡಿದ್ರು ಅಂದ್ರೆ ಬೆಂಚ್ ಮಾರ್ಕ್ ಅನ್ನ ಜಾಸ್ತಿ ಮಾಡಿದ್ರೆ, ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಬೆಂಚ್ ಮಾರ್ಕ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಇದರಿಂದ ಏನಂದ್ರೆ ಇಂಟ್ರೆಸ್ಟ್ ಇನ್ವೆಸ್ಟ್ ಮಾಡೋರ್ಗೆ ಏನಾಗುತ್ತಪ್ಪ ಅಂದ್ರೆ ಹೈಯರ್ ರಿಟರ್ನ್ಸ್ ಬರಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ಏನ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ರಲ್ಲ ಎಮರ್ಜೆನ್ಸ್ ಮಾರ್ಕೆಟ್ ಲೈಕ್ ಇಂಡಿಯಾ ಆಮೇಲೆ ಬೇರೆ ಬೇರೆ ಕಂಟ್ರೀಸ್, ಅದರಿಂದ ಏನ್ ಮಾಡ್ತಿದ್ರು ಅಂದ್ರೆ ಪುಲ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಸೊ ಇದೆಲ್ಲ ಆಗ್ತಿರೋದ ಕಾರಣ ಏನಪ್ಪಾ ಅಂದ್ರೆ ಯು ಎಸ್ ಫೆಡರಲ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್, ಅಂದ್ರೆ ನೀವೇನ್ ಇನ್ವೆಸ್ಟ್ ಮಾಡ್ತಿರಲ್ಲ ಅದ್ರ ಬೆಂಚ್ ಮಾರ್ಕ್ ನಮಗೆ ಏನ್ ಕೊಡ್ಬೇಕಲ್ಲ ಇಲ್ಲಿ ಅದ್ರ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮುಂಚೆ $2 ಕೊಡಲಿ ಇವಾಗ $5 ಕೊಡ್ಬೇಕು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೈ ರಿಟರ್ನ್ಸ್ ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇನ್ ಕೇಸ್ ಹೈ ರಿಟರ್ನ್ಸ್ ಬರಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರ ಕ್ಯಾಪಿಟಲ್ ನ ವಾಪಸ್ ತೆಗೆದುಕೊಳ್ತಾರೆ, ಅವ್ರ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ತೆಗೆದುಕೊಳ್ತಾರೆ. ಹಾಗಾಗಿ ಏನಾಗ್ತಿದ್ಯಪ್ಪ ಅಂದ್ರೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗಿದೆ ನೋಡ್ರಿ ಎಮರ್ಜಿಂಗ್ ಮಾರ್ಕೆಟಿಂಗ್ ಕರೆನ್ಸಿ ಇದೆಯಲ್ಲ ಅದ್ರ ಮೇಲೆ ಪ್ರೆಷರ್ ಆಗಿದೆ, ಜೊತೆಗೆ ಏನಪ್ಪ ಅಂದ್ರೆ ಅದು ಡೆಪ್ರಿಷಿಯೇಟ್ ಆಗ್ತಾ ಹೋಗ್ತಿದೆ, ಅಂದ್ರೆ ಅದ್ರ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನಮ್ಮ ರೂಪಾಯಿ ಕರೆನ್ಸಿ ಒಂದೇ ಮೌಲ್ಯಗಳನ್ನ ಕಳ್ಕೊಂಡಿಲ್ಲ, ಅದ್ರ ಜೊತೆಗೆ ಯಾವ್ದಪ್ಪ ಅಂದ್ರೆ ಯುರೋ ಯೆನ್ ಇವು ಕೂಡ ಏನಾಗಿದೆ ಅಂದ್ರೆ ವ್ಯಾಲ್ಯೂವನ್ನ ಕಳ್ಕೊಂಡಿದೆ.
ಆಗ್ಲೇ ಹೇಳ್ದಂಗೆ ಯೂರೋ ಮತ್ತೆ ಎನ್ ಡಾಲರ್ ವಿರುದ್ಧ ಎಷ್ಟು ಅಮೌಂಟ್ ಅನ್ನ ಕಳ್ಕೊಂಡಿದೆ ಅಪ್ಪ ಅಂದ್ರೆ ಎಷ್ಟು ಪರ್ಸೆಂಟೇಜ್, 9% ಅನ್ನ ಕಳ್ಕೊಂಡಿದೆ. ಸೊ ನಮ್ದು ಏನಾಗಿತ್ತು, 6% ನಾವು ವ್ಯಾಲ್ಯೂನ ಲೂಸ್ ಮಾಡ್ಕೊಂಡಿದ್ರೆ ಅವರು 9% ನ ವ್ಯಾಲ್ಯೂನ ಲೂಸ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ರಿ, ಮೇ 2022ರಲ್ಲಿ ಏನ್ RBI ಗೈಡ್ ಲೈನ್ಸ್ ಅಂತಲ್ಲ, ಅವ್ರೇನ್ ಮಾಡಿದ್ರು ಅಂದ್ರೆ ರೂಪಾಯಿನ ಡಿಫೈನ್ ಮಾಡಿದ್ರು, ಅಂದ್ರೆ ಈ ರ್ಯಾಪಿಡ್ ಔಟ್ಫ್ಲೋ ಆಗುತ್ತಲ್ಲ ಕ್ಯಾಪಿಟಲ್. ಸೊ ನೋಡ್ರಿ, ಆಗ್ಲೇ ಹೇಳಿದೆ ಬೆಂಚ್ ಮಾರ್ಕ್ ಅನ್ನ ಜಾಸ್ತಿ ಮಾಡಿದ್ದಾರೆ, ಇದರಿಂದ US ಇನ್ವೆಸ್ಟರ್ ಏನ್ ಮಾಡ್ತಾರೆ, ತಮ್ಮ ಕ್ಯಾಪಿಟಲ್ ಅನ್ನು ತಗೊಂಡು ಅವ್ರ ದೇಶಕ್ಕೆ ಹೋಗ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಶದಿಂದ ಕ್ಯಾಪಿಟಲ್ ಔಟ್ಫ್ಲೋ ಆಗುತ್ತೆ. ಸೊ US ಇನ್ವೆಸ್ಟರ್ ಅವ್ರ ಕ್ಯಾಪಿಟಲ್ ಅನ್ನು ಹಿಂತೆಗೆದು ಅವ್ರಿಗೆ ಇನ್ಫ್ಲೋ ಆದ್ರೆ ನಮ್ಮ ದೇಶಕ್ಕೆ ಏನಾಗುತ್ತಪ್ಪ ಅಂದ್ರೆ ಔಟ್ಫ್ಲೋ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಯಾಕಂದ್ರೆ ಡಾಲರ್ ಬ್ಯಾಕ್ ಆದ್ರೆ ರೂಪಾಯಿ ವ್ಯಾಲ್ಯೂ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಮೇ 2022ರಲ್ಲಿ RBI ಗೈಡ್ಲೈನ್ಸ್ ಬಿಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 2013ರಲ್ಲಿ ರೂಪಾಯಿ ಏನಾಗಿತ್ತಪ್ಪ ಅಂದ್ರೆ 15% ವ್ಯಾಲ್ಯೂನ ಕಮ್ಮಿ ಕಳ್ಕೊಂಡಿತ್ತು. ಅದಾದ್ಮೇಲೆ ಏನಪ್ಪ ಅಂದ್ರೆ ಇನ್ವೆಸ್ಟರ್ ಏನ್ ಮಾಡಿದ್ರು ಅಂದ್ರೆ US ಫೆಡರಲ್ ರಿಸರ್ವ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು. ಅದರ ಡಿಸಿಷನ್ ಏನಪ್ಪ ಅಂದ್ರೆ, ಏನ್ ನಿಮ್ದು ಬಾಂಡ್ ಪರ್ಚೇಸ್ ಪ್ರೋಗ್ರಾಮ್ ಇದೆಯಲ್ಲ, ಅದನ್ನೇನ್ ಮಾಡ್ರಿ ಕಮ್ಮಿ, ಅದ್ರ ಇಂಟ್ರೆಸ್ಟ್ ರೇಟ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡ್ರಿ ಅಂತ ಹೇಳಿದ್ರು. ಸೊ ನೋಡ್ರಿ, ಎಲ್ಲಾ ಇನ್ವೆಸ್ಟರ್ಸ್ ಸೇರಿ ಏನಪ್ಪ ಅಂದ್ರೆ US ಫೆಡರಲ್ಗೆ, US ಫೆಡರಲ್ ರಿಸರ್ವ್ಗೆ ಒಂದು ಮನವಿ ಕೊಟ್ಟಿದ್ರು. ಅದರಿಂದ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅವರ ಬಾಂಡ್ ಪರ್ಚೇಸ್ ಇಂಟ್ರೆಸ್ಟ್ ರೇಟ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಿದ್ರು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಇಂಡಿಯಾದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆಯಲ್ಲ, ಈಗ ಅದೇನಾಗಿದೆಯಪ್ಪ ಅಂದ್ರೆ ಇನ್ನು ಕೂಡ ಜಾಸ್ತಿ ಆಗಿದೆ. ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ 3.3% ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂದ್ರೆ GDP ಆಗಿದೆ. GDP 3.3% ಇದೆ. ಸೊ ನೋಡ್ರಿ, ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಏನಪ್ಪ ಅಂದ್ರೆ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್ಸ್, ನಾವೆಷ್ಟು ಆಮದು ಮಾಡ್ಕೋತೀವಿ, ಎಷ್ಟು ರಫ್ತನ ಮಾಡ್ಕೋತೀವಿ, ಅದಕ್ಕೆ ಎಷ್ಟು ಟ್ರೇಡ್ ಬ್ಯಾಲೆನ್ಸ್ ಅಂದ್ರೆ ಎಷ್ಟು ಅಲ್ಲಿ ಉಳ್ಕೊಳ್ಳುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಫಿಸಿಟ್ ಅಂತ ಕರಿತೀವಿ. ಯಾವಾಗ ನಮ್ಮ ರಫ್ತು ಜಾಸ್ತಿ ಇದ್ದು ಆಮದು ಕಮ್ಮಿ ಇರುತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಟ್ರೇಡ್ ಸರ್ಪ್ಲಸ್ ಆಗುತ್ತೆ. ಯಾವಾಗ ನಮ್ಮ ಆಮದು ಜಾಸ್ತಿ ಇದ್ದು ರಫ್ತು ಕಮ್ಮಿ ಇರುತ್ತಲ್ಲ, ಅವಾಗ ಏನಾಗುತ್ತಪ್ಪ ಅಂದ್ರೆ ಟ್ರೇಡ್ ಡೆಫಿಸಿಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು 10 ವರ್ಷದಲ್ಲಿ ಅತಿ ಹೆಚ್ಚಾಗಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇದು ಇನ್ನೂ ಕೂಡ ನೆಗೆಟಿವ್ ಆಗಿ ರೂಪಾಯಿಗೆ ಏನಾಗುತ್ತೆ, ಇಂಪ್ಯಾಕ್ಟ್ ಮಾಡುತ್ತೆ. ಹೆಂಗಂದ್ರೆ, ಸೊ ನೋಡ್ರಿ, ಮೊದಲೇ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಮ್ಮಿ ಇದೆ, ಜೊತೆಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಜಾಸ್ತಿ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಅಗೇನ್ ಜಾಸ್ತಿ ರುಪೀಸು ಗ್ಲೋಬಲಿ ಸಪ್ಲೈ ಆಗುತ್ತೆ, ಅಗೇನ್ ಏನಾಗುತ್ತಪ್ಪ ಅಂದ್ರೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಅನ್ಲೆಸ್ ಯಾವ ತರನಾಗಿ ಇನ್ಕ್ರೀಸ್ ಮಾಡಬಹುದು ಅಂದ್ರೆ, ಯಾವೆಲ್ಲ ಇನ್ವೆಸ್ಟರ್ US ಡಾಲರ್ ತಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅದರಿಂದ ರೂಪಾಯಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಏನು ರುಪಿ ಡೆಪ್ರಿಸಿಯೇಷನ್ ಇದೆಯಲ್ಲ, ಇದನ್ನ ಕಮ್ಮಿ ಮಾಡ್ಬೇಕಂದ್ರೆ ಏನಾಗ್ಬೇಕಂದ್ರೆ ಇನ್ವೆಸ್ಟರ್ ಹೆಚ್ಚೆಚ್ಚು ನಮ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಅದಕ್ಕೆ ಪರ್ಟಿಕ್ಯುಲರ್ಲಿ ಗುಡ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈಗ G7 ಕಂಟ್ರೀಸ್ ತಗೋರಿ, ಮೊನ್ನೆ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನ್ ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ $600 billion ರುಪೀಸ್ ನ ನಾವು ನೆಕ್ಸ್ಟ್ 7 to 8 years ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಗೆ $100 billion ಬಂದ್ರು ಕೂಡ ಏನಾಗುತ್ತಪ್ಪ ಅಂದ್ರೆ ನಮ್ಮ ರುಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಮಾಡಿರ್ತೀವಿ, ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ರಿ, ಈಗ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ಯಾಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂದ್ರೆ, ಸೊ US ಈಲ್ಡ್ ಏನಿದೆಯಲ್ಲ ಅದೇನಾಗಿದೆ ಅಂದ್ರೆ 10 ವರ್ಷದ ಹಿಂದೆ ಎಷ್ಟಿತ್ತಪ್ಪ ಅಂದ್ರೆ 0.5% ಇತ್ತು, ಈಗ ಎಷ್ಟಾಗಿದೆ ಅಂದ್ರೆ 3% ಆಗಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನಮ್ಗೆ ಇಲ್ಲೇ 3% ಈಲ್ಡ್ ಸಿಕ್ತಿರ್ಬೇಕಾದ್ರೆ ನಾವ್ ಯಾಕೆ ಹೋಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು. ಪರ್ಟಿಕ್ಯುಲರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಪ್ಪ ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ಅಷ್ಟು ರಿಸ್ಕ್ ತಗೊಂಡು ನಾವ್ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅವರು ಯೋಚನೆಯನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನ್ ಹೇಳ್ತಿದ್ರು ಅಂದ್ರೆ ನಮ್ಮ ರೂಪಾಯಿ ವ್ಯಾಲ್ಯೂ ಏನಿದೆ ಅಲ್ಲ, ಡಾಲರ್ ವಿರುದ್ಧ ಯಾವಾಗ್ಲೂ ಅಪಮೌಲ್ಯ ಆಗ್ತಾನೆ ಬರ್ತಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಹಣದುಬ್ಬರ ಮುಖ್ಯ ಕಾರಣ ಅಂತ ಹೇಳ್ತಿದ್ದಾರೆ. ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಏನಿದೆ ಅಲ್ಲ, ಇದು ಮುಖ್ಯ ಕಾರಣ ಅಂತ ಹೇಳ್ತಿದ್ದಾರೆ. ಯಾಕೆ ಇವರು ಮುಖ್ಯ ಕಾರಣ ಅಂತ ಹೇಳ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ, ಈ ಇನ್ಫ್ಲೇಷನ್ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ RBI ಏನ್ ಮಾಡುತ್ತೆ, ಮನಿ ಸಪ್ಲೈ ಜಾಸ್ತಿ ಮಾಡುತ್ತೆ ಅಥವಾ ಮಾನಿಟರಿ ಸಪ್ಲೈ ಜಾಸ್ತಿ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ಮನಿ ಸರ್ಕ್ಯುಲೇಷನ್ಸ್ ಆಗುತ್ತೆ. ಅದೇ ತರನಾಗಿ US ಫೆಡರಲ್ ರಿಸರ್ವ್, US ಫೆಡರಲ್ US ಏನ್ RBI ಬ್ಯಾಂಕ್ ಇದೆ ಅಥವಾ US ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಫೆಡರಲ್ ಬ್ಯಾಂಕ್ ಇದೆಯಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಡಾಲರ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಎಷ್ಟು ಡಾಲರ್ ಅನ್ನ ಸಪ್ಲೈ ಮಾಡ್ಬೇಕು ಅಷ್ಟೇ ಮಾಡ್ತಿರ್ತಾರೆ. ಬಟ್ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತಿದೆ ಅಂದ್ರೆ ಅದಕ್ಕಿಂತ ಜಾಸ್ತಿ ರುಪೀಸ್ ನ ಸಪ್ಲೈ ಮಾಡೋದ್ರಿಂದ ಇಲ್ಲೇನಾಗುತ್ತೆ ಅಂದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ, ಡಾಲರ್ ಈ ಸಪ್ಲೈ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ, ಈ ರುಪಿ ಸಪ್ಲೈ ಜಾಸ್ತಿ ಆಗುತ್ತೆ, ಅಗೇನ್ ಆಗಿ ಏನಾಗುತ್ತೆ ಅಂದ್ರೆ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ RBI ದವರು ಅವಾಗವಾಗ ಏನ್ ಮಾಡ್ತಿರ್ತಾರೆ ಅಂದ್ರೆ ಮಾನಿಟರಿ ಪಾಲಿಸಿನ ಮೂಲಕ ಅದನ್ನ ರೆಗ್ಯುಲೇಷನ್ಸ್ ಮಾಡ್ತಿರ್ತಾರೆ. ಜೊತೆಗೆ ನೋಡ್ರಿ,
ನಾವ್ ಯಾವಾಗ್ಲೂ ಏನಪ್ಪಾ ಅಂದ್ರೆ ಯುಎಸ್ ಡಾಲರ್ ಏನು ಇಶ್ಯೂ ಮಾಡುತ್ತಲ್ಲ ಅದೇ ಫೇಸ್ ಅಲ್ಲಿ ನಾವೇನಾದ್ರು ನಮ್ಮ ರೂಪಾಯಿ ವ್ಯಾಲ್ಯೂನ ಇಶ್ಯೂ ಮಾಡಿದ್ರೆ ನಮ್ಮ ಏನ್ ರೂಪಾಯಿ ಅಪಮೌಲೀಕರಣ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವ್ ಏನ್ ಹೇಳ್ಬೋದು ಅಂದ್ರೆ ಎಷ್ಟು ಯುಎಸ್ ಡಾಲರ್ ನ ಅವರು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅಷ್ಟೇ ನಾವು ಅಂದ್ರೆ ಅದ್ರ ಪ್ರೊಪೋರ್ಷನ್ ಅಲ್ಲಿ ನಾವು ಏನಾದ್ರೂ ರೂಪಿ ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ರೂಪಾಯಿ ಅಪಮೌಲೀಕರಣ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಮುಂದಿನ ಹಾದಿ ಏನು, ವಾಟ್ ಲೈಸ್ ಅಹೆಡ್ ಅಂದ್ರೆ, ಸೊ ನೋಡ್ರಿ ಈಗೇನಾಗಿದೆಯಪ್ಪ ಅಂದ್ರೆ ಈ ರೂಪಿ ವ್ಯಾಲ್ಯೂ ಏನಿದೆಯಲ್ಲ ಅಪಮೌಲೀಕರಣ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಏನಂದ್ರೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯುಎಸ್ ಫೆಡರಲ್ ಅವ್ರು ಏನಪ್ಪಾ ಅಂದ್ರೆ ಅವರು 41 ವರ್ಷದಲ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಹೈ ಇನ್ಫ್ಲೇಷನ್ ಅನ್ನ ಕಂಡಿದ್ದಾರೆ. ಸೊ 41 ವರ್ಷಕ್ಕಿಂತ ಮುಂಚೆ ಏನಿತ್ತಲ್ಲ ಅದಕ್ಕಿಂತ ಹೈ ಇನ್ಫ್ಲೇಷನ್ ಅನ್ನ ಕಂಡಿದ್ದಾರೆ. ಈಗ ಅದರ ಇನ್ಫ್ಲೇಷನ್ ಎಷ್ಟಿದೆಯಪ್ಪ ಅಂದ್ರೆ ಹಣದುಬ್ಬರ 8.6% ಇದೆ. ಸೊ ನಮ್ ದೇಶದ ಎಷ್ಟಿದೆಯಪ್ಪ ಅಂದ್ರೆ 7.8 ಇದ್ರೆ ಅಲ್ಲಿ 8.6 ಇದೆ. ಇದರಿಂದ ಏನ್ ಮಾಡ್ತಿದ್ರು ಅಂದ್ರೆ ಅವರ ಫೆಡರಲ್ ರಿಸರ್ವ್ ದವರು ಕ್ಯಾಪಿಟಲ್ ಔಟ್ ಫ್ಲೋ ಆಗ್ಬಿಡ್ತಿಲ್ಲ ಅಂದ್ರೆ ಅಲ್ಲಿಂದ ಡಾಲರ್ ಔಟ್ ಫ್ಲೋ ಆಗಕ್ಕೆ ಬಿಡ್ತಿಲ್ಲ. ಇದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದನ್ನು ಕೂಡ ಬ್ರಿಂಗ್ ಬ್ಯಾಕ್ ಮಾಡ್ತಿದ್ರೆ, ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಡಾಲರ್ ಕನ್ಸರ್ವ್ ಮಾಡ್ತಿದ್ರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರೂಪಾಯಿ ವ್ಯಾಲ್ಯೂ ಏನಿರುತ್ತಲ್ಲ ಅಥವಾ ಅದರ್ ಕರೆನ್ಸೀಸ್ ವ್ಯಾಲ್ಯೂ ಅದು ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಂದ ಲಾಂಗರ್ ಟರ್ಮ್ ಏನಾಗುತ್ತಪ್ಪ ಅಂದ್ರೆ ಇದು ರೂಪಾಯಿ ವ್ಯಾಲ್ಯೂ ಇರಲಿ ಬೇರೆ ಕರೆನ್ಸಿ ವ್ಯಾಲ್ಯೂ ಇರಲಿ ಡೆಪ್ರಿಷಿಯೇಟ್ ಆಗದೆ ಅನ್ಲೆಸ್ ಏನಪ್ಪಾ ಅಂದ್ರೆ ಒಂದು ಇನ್ಫ್ಲೇಷನ್ ಕಂಟ್ರೋಲ್ ಆಗೋ ಮಟ್ಟ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನ ನಮ್ಮ ದೇಶದಲ್ಲಿ ನೋಡ್ರಿ 7.8 ಇದೆ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್, ಅದು ಕೂಡ ಕಮ್ಮಿ ಆದಾಗ ಮಾತ್ರ ಏನಪ್ಪಾ ಅಂದ್ರೆ ನಾವಿಲ್ಲಿ ಸ್ಟೆಬಿಲಿಟಿನ ಬಯಸಬಹುದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವ ತರನಾಗಿ ರೂಪಿ ಫಾಲ್ ಆಗುತ್ತೆ ಅದಕ್ಕೆ ಒಂದೇ ಫ್ಯಾಕ್ಟರ್ ಡಿಮ್ಯಾಂಡ್ ಆಗುತ್ತೆ ಅಥವಾ ಬೇರೆ ಬೇರೆ ಕಾರಣಗಳಿರುತ್ತೆ ಅಂತ ಅವರು ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.